ಶ್ಲೋಕ ಇಲ್ಲ, ಆ ಶ್ಲೋಕ ಅಲ್ಲೇ ಹಾಕು, ಈ ಅಧ್ಯಾಯ ಮುಗಿಸು, ಇಷ್ಟನೇ ಶ್ಲೋಕಕ್ಕೆ ಹಾಕು, ಅಷ್ಟೇ ಶ್ಲೋಕ ತೆಗೆದ್ಬಿಡು, ಈ ಪರ್ವ ಬೇಡ. ಏ ಅವೇನೆ ಕೇಳಲಿಲ್ಲ, ನಾ ಬಡ 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 ಹರ್ಕೊಂಡು ಹೋಗ್ತೀನಿ. ಬ್ರಹ್ಮದೇವ್ರದ ಪರಮಾತ್ಮ ಅಂದ ವೇದವ್ಯಾಸ ದೇವ್ರು ಅಂದ್ರು, ನಿಂದು ಒಂದು ಕಂಡೀಷನ್, ನಂದೊಂದು ಕಂಡೀಷನ್ ಅದಪ್ಪ, ನಾನು ಏನು ಹೇಳ್ತೀನಿ ಅರ್ಥ ಮಾಡ್ಕೊಂಡು ಬರೀಬೇಕು ಅಂದ್ರು. ಓ ಎಸ್ ಅಂದ ಗಣಪ್ಪ, ಹಾ ಬರೀ. ನಾರಾಯಣಂ ಸುರಗರಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಪುಣ್ಯವರ್ಜಿತಮಿದಂ ವಿಧಮಾಧ್ಯಮೇಶಂ ವಂದೇ ಭೋಗ್ನವರಾಶ್ರಿತಂ ಸುರಸಿದ್ಧ ವಂದ್ಯಂ. ಮಂಗಳಾಚರಣ ಶ್ಲೋಕ. ಬಡ 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 ಎಳ್ಕೊತ ಹೋಗ್ತಿದ್ದಾರೆ ವೇದವ್ಯಾಸ್ಯವರು. ಹ್ಞೂ 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 ಅಂತ ಇದ್ದಾನೆ. ಏನು ಬಡ 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 ಬರಿತಾ ಇದ್ದಾನೆ. ಒಂದು ಸತ್ಯ ಅಂದರು, ಐದು ಪರಮ ಪವಿತ್ರನೋ ಗಣಪ್ಪ ಅಂದರು. ಏನು ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ಶವಕರ್ಪಟಂ ಕಾಕಪುಷ್ಟಂ ಪಪನಂ ಗಣಪ್ಪ ಇದೇನಿದು? ಉಚ್ಚಿಷ್ಟಂ ಎಂಜುಲೋ, ಶವಕರ್ಪಟಂ ಹೆಣಕೊಸಿದ ಬಟ್ಟಿ, ವಪನಂ ವಪನ ಶಿವ ನಿರ್ಮಾಲ್ಯಂ ವೃದ್ಧೇವ್ರ ನಿರ್ಮಾಲ್ಯ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾಕಪುಷ್ಟಂ, ಐದು ಪರಮ ಪವಿತ್ರ ಗಣಪ. ಅರ್ಥ ಆಯ್ತಿಲ್ಲೋ? ಅರ್ಥ ಆಗಲಿಲ್ಲ. ಬರೆಯೋ ಉಚ್ಚಿಷ್ಟಂ ಗೋಕ್ಷೀರ, ವಪನಂ ಮಧು, ಶಿವ ನಿರ್ಮಾಲ್ಯಂ ಗಂಗಾ, ಕಾಕಪುಷ್ಟಂ ಶಮಿತ್ತು, ಇನ್ನ ಶವಕರ್ಪಟಂ ರೇಷ್ಮೆ ಬಟ್ಟಿ. ಅಬ್ಬಾ ಅಂದ ಗಣಪ್ಪ. ಇಂಥ ಒಗಟುಗಳು ಎಷ್ಟವೆ ಅಂದರೆ, ನಮಗೆ ಸಿಕ್ಕಿದ್ದು ಕೇವಲ 100,000 ಶ್ಲೋಕ. 100,000 ಶ್ಲೋಕ ಭಾರತ ಸಿಕ್ಕಿದ್ದು, ಅರಳ ಈ ಗೋರಖ್ಪುರ್ ಪ್ರಿಂಟ್ನಾಗಂತ 8 ಶ್ಲೋಕ ವ್ಯತ್ಯಾಸ ಆಗಿಬಿಟ್ಟ. ಸರ್ವೋತ್ತಮತ್ವ ಹೇಳ್ತಕ್ಕಂಥ ಶ್ಲೋಕಗಳು ಇಲ್ಲೇ ಇಲ್ಲ ಗೋರಖ್ಪುರ್ ಪ್ರಿಂಟ್ನಾಗೆ. ಬರೆದು 60 ಲಕ್ಷ, ನಮಗೆ ಸಿಕ್ಕಿದ್ದು ಬರೋ 1 ಲಕ್ಷ ಸರಿ ಸಿಕ್ಕಿಲ್ಲ. ಅದರೊಳಗೆ 8,800 ಚಿಲ್ಲರ ಇಂಥ ಒಗಟವಂತೆ. ಈ ಒಗಟನ್ನು ಬಿಡಿಸಿದವರು ಯಾರ್ಯಾರು ಇಲ್ಲ. ಈ ಒಗಟನ್ನು ಬಿಡಿಸಿರ್ತಕ್ಕಂಥ ವ್ಯಕ್ತಿಗಳು ಅಪರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತಲಂ ಭಜೇ ತಪತ್ರಯಾಪಂ ವ್ಯಾಸರಾಜರಂತಾರೆ. ಅಪರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತಲಂ ಭಜೇ ತಪತ್ರಯಾಪಹಂ. ಈಗ ನಮಗೆ ಒಂದು ಕಿಟ್ಟದೆ, ಎಲ್ಲ ಮಯ ಹೊಲಸು ಕೂತ್ಕೊಂಡ್ಬಿಟ್ಟದೆ. ಏನು ಹೊಲಸು ಕೂತ್ಕೊಂಡಿದೆ? ಮೂರದೆ. ಯಾವುದು? ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಅಂತಕ್ಕಂಥ ಮೂರು ಹೊಲಸು ಕೂತ್ಕೊಂಡಿದೆ. ಆ ಹೊಲಸನ್ನು ತಿಕ್ಕೊಂಡು ಸ್ನಾನ ಮಾಡಬೇಕು. ಎಲ್ಲಿ ಸ್ನಾನ ಮಾಡಬೇಕು ಅಂದರೆ ಆನಂದ ತೀರ್ಥ ಅಂತಕ್ಕಂಥ ನೀರೊಳ ಸ್ನಾನ ಮಾಡಬೇಕಂತೆ. ತೀರ್ಥಿಂ ಕುರುವಂತೆ ತೀರ್ಥಾನಿ. ಯಾಕೆ ಅವರೆಲ್ಲ ಮಾಡಿದ್ರೆ ನಿಮ್ಮಾಚಾರ ಮಾಡ್ಯಾರಿ, ನಿಮ್ಮಾಚಾರ ಆಮೇಲೆ ಮಾಡಿದ್ದು, ಅವರೆಲ್ಲ ಮಾಡಲ್ಲ ನಾ. ಅದೆಲ್ಲೇ ಅಲ್ಲ, ಪ್ರಮಾಣವೇ ಅಲ್ಲ. ಯಾಕೆ? ಒಬ್ಬ ಆಚಾರ್ಯ ದೇವರೇ ಇಲ್ಲವೆಂದ, ಮತ್ತೊಬ್ಬ ಆಚಾರ್ಯ ದೇವರಿ ಎಂಟೇ ಗುಣಗಳಿಂದ, ಮಗದೊಬ್ಬಾಚಾರ್ಯ ದೇವರೇ ನಾನೆಂದ. ಒಬ್ಬ ಆಚಾರ್ಯ ದೇವರೇ ಇಲ್ಲವೆಂದ ಶೂನ್ಯಮಯ ಬುದ್ಧಿಜಂ. ಏನಿಲ್ಲ, ಬ್ರಹ್ಮ ಸತ್ಯಂ ಜಗನ್ನಿತ್ಯ, ಜಗತ್ತೇ ಇಲ್ಲ ಅವರಲ್ಲಿ. ಏ ಇಲ್ಲ ಇಲ್ಲ, ಶೂನ್ಯಮಯ. ಒಬ್ಬ ಆಚಾರ್ಯ ದೇವರೇ ಇಲ್ಲವೆಂದ, ಮತ್ತೊಬ್ಬ ಆಚಾರ್ಯ ದೇವರಿಗಂತೇ ಗುಣಗಳಿಂದ ಇದ್ದಾನೆ. ಹೋದ್ಮೇಲೆಲ್ಲ ಹೋಗ್ತಾ ಒಂದೇ ಆಗ್ತೀವಿ. ಇಲ್ಲಿ ಮಾತ್ರ ಭೇದ ಎಂದು ಅಲ್ಲಿ ಒಂದೇ ಎಂಬ ಸತ್ತರಲ್ಲೇ ದೇವರಾಗ್ತಾರ್ರಿ. ಮಗದೊಬ್ಬ ಆಚಾರ್ಯ ದೇವರೇ ನಾನಿಂದ. ಇವ್ ಬಹಳ ದೊಡ್ಡವನು. ಅವನ ದೇವ್ರ ಹುಂಡಿ ಕದ್ದ, ದೇವ್ರ ವಸ್ತ ಕದ್ದ, ದೇವ್ರನ್ನೇ ಕದ್ದುಬಿಟ್ಟು. ದೇವರೇ ನಾನಿಂದ ನಮ್ಮ ಮಧ್ವಾಚಾರ್ಯೊಬ್ಬರೇ ಪುರಂದರ ವಿಠಲನನ್ನು ಸಗುಣ ಸಾಕಾರನೆಂದು ಸಾರಿ ಬೀಳಿದರು. ಸಗುಣ ನಿರ್ಗುಣ ಬ್ರಹ್ಮಣ ನಮ್ಮ ಮಧ್ವಾಚಾರ ಮತ ಮಿಥ್ಯಾಮತ ಎಂದವ ಬ್ರಹ್ಮರಾಕ್ಷಸನು ಆಗುವನು ಕಾಣೋ ವಿಜಯ ವಿಠಲನ ಸಾಕ್ಷಿ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮಾತು
ఏ డిస్టిక్ట్ డిస్టిక్ జడ్జి అల్ల, హైకోర్టు జడ్జి అల్ల, చీఫ్ జస్టిస్. ಯಾರಾದರೂ ಅನುಮಾನ ಮಾಡಿ ಅಂದ್ರೆ ಬ್ರಹ್ಮರಾಕ್ಷಸನಾಗಿ ಬಿಡ್ತಾನಂತ. ಅಲ್ಪ ಕಾಲದಲ್ಲಿ ಮಧ್ವಾ ಮತವೇ ಪೊಂದೋ ಭವವೇ ನಿರ್ಲೀಪ. ಕೊನೆಗಾಲಕ್ಕಾದರೂ ಸರ್ವೋತ್ತಮ ತೊಪ್ಪಿಬಿಡು, ಜೀವಬ್ರಹ್ಮ ಭೇದ ಒಪ್ಪಿಬಿಡು. ಜೀವಬ್ರಹ್ಮ ಭೇದ ಒಪ್ಪಿಬಿಟ್ಟು ಅಂದ್ರೆ ಮುಗಿದೋಯ್ತು, ಎಲ್ಲ ವಾರಾಕ್ವನಿ ಮಾಫಿ ನಿಮಗೆ ಬೇಕಾದ ಮಾಡು. ಆದ್ರೆ ಬಾಯಲ್ಲಿ ಹೇಳೋದಲ್ಲ, ದಾರಡ್ಡೆ ಇರಬೇಕಷ್ಟೇ. ಆದ್ರೆ ಆ ನೀರಿನಾಗ ಸ್ನಾನ ಮಾಡ್ಬೇಕಲ್ಲಪ್ಪ. ಹೊಸ ನೀರದು ಭ್ರಮ ಸುಳಿಯದೇನು ಇಲ್ಲ ಇಲ್ಲ, ಅಭ್ರಮಂ ಭ್ರಮನೇ ಇಲ್ಲ ಅಲ್ಲಿ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಮಠ ಮಂತ್ರ ಇಂದ್ರಜಾಲ ಒಪ್ಪು ಅವೆಲ್ಲೇ ಇಲ್ಲ. ಹರಿಯ ಮತವೇ ಹನುಮಾನ ಮತವು. ನಮ್ಮ ಹರಿ ಒಂದೇ ಮಾತಾಡ್ಯಾನೆ. ಏಳ್ನೂ ಶ್ಲೋಕ ಗೀತಾ ಹೇಳಿದ ಮೇಲೆ ಯುದ್ಧ ಮಾಡು ಅನ್ಲಿಲ್ಲ, ಮಾಡಬೇಡ ಅನ್ಲಿಲ್ಲ. ಯದಚ್ಛತಿ ತಥಾ ಕುರು ಅರ್ಜುನ, ನೀವಿ ಬಿಟ್ಟಿನಪ್ಪ. ಯುದ್ಧ ಮಾಡ್ತೀನಿ ಅಂದ್ರೆ ರಥ ತಗೊಂಡು ಹೋಗ್ತೀನಿ, ಯುದ್ಧ ಮಾಡಲ್ಲ ರೈತ ಬಿಡ್ತಾನೆ. ನೀನು ಒಬ್ಬೆಂಡತಿ ಆದ್ರೆ ನನಗೆ 14108 ಜನ ಇದ್ದಾರೆ, ನನಗ ದೊಡ್ಡ ಸಂಸಾರ ಅದ. ನನಗ ಯುದ್ಧ ಮಾಡ್ತೀನಿ ಅಂದ್ರೆ ರಥ ನಿಲ್ಲಿಸ್ತೀನಿ, ಇಲ್ಲ ತಗೊಂಡು ಹೋಗ್ಬಿಡ್ತೀನಿ. ಯದಚ್ಛತಿ ತಥಾ ಕುರು. ನಮ್ಮ ಆಚಾರ್ಯ ಹಾಗೆ ಒಪ್ಪು ಅಂತ ಹೇಳಿಲ್ಲ, ಹೀಗದ ಶಾಸ್ತ್ರ, ಒಪ್ಪುತ್ತೀಯೋ ಬಿಡುತ್ತೀಯೋ. ನೀನು ಒಂದಕ್ಕೊಂದು ಸುಳ್ಳು ಹೇಳ್ತಾ ಇದ್ದೆ. ಮಗ ಇದ್ದಾನೆ ಅಂತ ಇದ್ದೆ, ಅಪ್ಪನ್ ತೋರಿಸು. ಅಪ್ಪಿದ್ರ ತಾನೇ ಮಗ ಬರಲು, ಅಪ್ಪ ತೋರಿಸು. ಇಲ್ಲ ಅಂದಲಿಲ್ಲ, ಅಪ್ಪ ಜಗತ್ತೊಳ ಇಲ್ಲ ಅಂದ್ರೆ ಮಗ ಹೇಗಿರಲ್ಲೋ ಹಾಗೆ ನಿನ್ನ ಮಾತು ಅದಷ್ಟೇ. ಅದಕ್ಕೆ ಸತ್ಯಧ್ಯಾನ ಹೇಳಿದ್ರಂತ ಪರವಾದಿ ಬಂದಿರೋ ಕಾಲಕ್ಕೆ ವಾದಕ್ಕೆ ಬಂದೀನಿ ಅನ್ನಂತ ಬಹಳ ಸಂತೋಷ ಆಯ್ತಂತ. ಅವ್ರಿಗೆ ಯಾವ್ದು ನಾನು ಮಾಡ್ತೀನಿ, ಸಗುಣ ಬ್ರಹ್ಮನು ನಿರ್ಗುಣ ಬ್ರಹ್ಮನು, ಆ ನಿರ್ಗುಣ ಕೂತ್ರ ಸುಮ್ಮನೆ ನೀನು ಅನುವಾದ ಮಾಡು ಅಂದ್ರಂತ. ನೀನು ಬಂದಿ ವಾದಕ್ಕೆ, ಯಾವ ವಾದ ತೆಗಿತೀನಿ ನೋಡಂತ. ಬ್ರಹ್ಮ ಹೇಗಿದ್ದಾನೆ ಹೇಳ್ಕೊಂಡು ಹೇಳ್ಕೊಂಡು ಅಂತ ಇಲ್ಲ ಅಂದ್ರಂತ. ಅದ್ವೈತಿಯವ್ರು ಹೇಳ್ಬಿಟ್ರಂತ. ಹಾನಂತ ನಾನು ಗುರುಪಕ್ಷ ಮಾಡಿ ಸಿದ್ಧಾಂತ ಹೇಳಿದ್ ನೋಡು, ಅಂದ್ರು ನಿಮ್ಮ ಮತದೊಳಗೆ ಬ್ರಹ್ಮ ಹೇಗಿದ್ದಾನೆ ಗೊತ್ತೇನು? ಕೊನೆಗೆ ಅವ್ರು ಒಪ್ಕೊಂಡ್ರಂತ. ನನ್ನ ಮತಿ ಸರಿಗಿಲ್ಲ ಸ್ವಾಮಿ ಅನ್ನಂತ. ಸತ್ಯಧ್ಯಾನರಂದ್ರಂತ, ನಿನ್ನ ಮತಿ ಸರಿಗದು ಆದ್ರೆ ನಿನ್ನ ಮತ ಸರಿಗಿಲ್ಲ ಅಂದ್ಬಿಟ್ರಂತ. ಒಳ್ಳೆ ಬುದ್ಧಿವಂತನಿದ್ದೀಯೋ, ಒಳ್ಳೆ ವೈಯಾಕರಣ ಇದ್ದಿ, ತಾರ್ಕಿಕ ಇದ್ದಿ, ಮೀಮಾಂಸ ಇದ್ದಿ, ಒಳ್ಳೆ ರೀತಿಯ ತಿಳ್ಕೊಂಡು, ಆದ್ರೆ ನಿನ್ನ ಮತನೇ ಸರಿಗಿಲ್ಲ. ಮತಿ ಸರಿಗದ ಮತ ಸರಿಗಿಲ್ಲ. ನಿಮ್ಮ ಮತದಾಗ ಬ್ರಹ್ಮ ಹೇಗಿದ್ದಾನೆ ಗೊತ್ತೇನು? ಅಮಾವಾಸಿ ಕತ್ಲಿ ರಾತ್ರಿ 12 ಒಳಗೆ ಕರೆ ಬೆಕ್ಕಿನ ಕೊರಳ ಕರೆ ದಾರ ಕಟ್ಬೇಕು ಹಾಗಿದ್ದ ನೋಡು. ಅಮಾವಾಸೆ ಕತ್ಲು ರಾತ್ರಿ 12 ಕರೆ ಬೆಕ್ಕಿನ ಕೊರಳ ಕರೆ ದಾರ ಕಟ್ಬೇಕಂತ ಹಾಗಿದ್ದ ನನ್ನ ನಿರ್ಗುಣ ಬ್ರಹ್ಮ ಅಂತ ಅರ್ಥ. ಗುಣವೇ ಇಲ್ಲ ತಿರೋದು. ಭ್ರಮ ಅದೇನು ಇಲ್ಲ ಇಲ್ಲ, ಭ್ರಮನೇ ಇಲ್ಲ, ಅಭ್ರಮಂ. ನಾಳೆ ಸ್ನಾನ ಮಾಡಿ ಬಂದ ಮೇಲೆ ಭಂಗ ಆಗ್ತೇನು ಅಂದ್ರೆ ಭಂಗರಹಿತಂ. ಅಲ್ರಿ, ಯಾವ ನೀರು ಮಾಡಿ ಹೋ ಏನೋ ಎತ್ತಾನೋ, ಇನ್ಫೆಕ್ಷನ್ ಆದ್ರೆ ಕಷ್ಟ. ಯಾಕೆ ಅಂದ್ರೆ ಬರೀ ಅದು ಇದು ಅದು ಇದು ಅದು ಇದು ತಗೊಂಡ್ರೆ ಇನ್ಫೆಕ್ಷನ್ನೇ ಜಾಸ್ತಿ ಆಗ್ತದೆ. ಕರೆ ಬಟ್ಟೆ ಉಟ್ಕೊಂಬೋಣ, ಒಬ್ಬನಲ್ಲದೆ ಕರೆ ಬಟ್ಟೆ ಉಟ್ಕೊಂಬೋಣ. ಕರೆ ಬಟ್ಟೆ ಏನೇ ಕೆಲಸ ಮಾಡಿಸಿಲ್ಲ, ಸಾಯಿಸೋ ಬಾಬಾ ಕರೀತಾನೆ, ಸಾಯಿಸೋ ಬಾಬನ ತೊಗೊಳ್ತಾನೆ, ಅಲ್ಲಿ ಕೆಲಸ ಆಗಲಿಲ್ಲ. ಅಲ್ಲಿ ಯಾರೋ ಸಾಬಿ ಕರಿತಾನೆ, ಮುಲ್ಲಾ ಸಾಬಿ, ಆ ಮುಲ್ಲಾ ಸಾಬಿ ಹತ್ರದ ದರ್ಗಾದೊಳಗೆ ಹೋದ, ಚಾ ಹುಸೇನ್ ಬಾ ಹುಸೇನ್ ಹೊಡಿಸ್ಕೊಂಡ ಬಂದ, ಅಲ್ಲಿ ಕೆಲಸ ಆಗಲಿಲ್ಲ. ಆ ಥರ ಆಗ್ತೀನೋ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಹೋದ್ರೆ ಈ ಥರ ಆಗ್ಬೋದೇ ವಿನಃ ನಮ್ಮಪ್ಪನ ಹತ್ರ ಬಂದಾನೆ ಅಂತಂದ್ರೆ ಆ ಕೆಲಸವಾಗೋದಿಲ್ಲ. ಮಮಸ್ವಾಮಿ ಹರೇರ್ ನಿತ್ಯಂ ಸರ್ವಸ್ವ ಪ್ರತಿರೇವಚ. ನನ್ನ ಸ್ವಾಮಿ ಇದ್ದಾನೆ, ಅವನು ನನಗ ಸ್ವಾಮಿ ಇದ್ದಾನೆ. ಮಮಸ್ವಾಮಿ ಯಾಕೆ? ನನಗೆ ಸ್ವಾಮಿತ್ವವನ್ನ ನನಗೆ ತಂದು ಕೊಟ್ಟವನು ಅವನಿದ್ದಾನೆ. ಮಮಸ್ವಾಮಿ ಹರೇರ್ ನಿತ್ಯಂ ಸರ್ವಸ್ವ ಪ್ರತಿರೇವಚ. ಯಾಕೆ ನೀ ಅಲ್ಲೆಲ್ಲ ಹೋಗಿ ಆ ಟ್ಯಾಬ್ಲೆಟ್ಟು ಈ ಟ್ಯಾಬ್ಲೆಟ್ಟು ಆ ವಿಟಮಿನ್ನು ಈ ವಿಟಮಿನ್ ಎಲ್ಲ ತಗೊಂಡ್ರಿ, ನಾಕ್ ಗೊತ್ತಾ? ಅವನು ಹೇಳ್ದ ತಗೊಂಡು, ಇವನ್ ಹೇಳ್ದ ತಗೊಂಡು, ಅವನು ಹೇಳ್ದ ಎಲ್ಲ ತಗೊಂಡು, A to X ಏನು ಗೊತ್ತಿಲ್ಲ. ವಿಟಮಿನ್ ತಿಂದಿದ್ದೆ ತಿಂದಿದ್ದು ತಿಂದೆ ತಿಂದಿದ್ದು, ಆಮೇಲೆ ವೈ ಯಾಕೆ ತಿಂದಿ ಅಂತಾನು. ತಿಂದಿದ್ದಕ್ಕೆ ಜಡ್ಡು 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 ಜಡ್ಡಾಗಿದ್ರೆ ನಂಗೆ ಜಡ್ಡು ಜಾಪತ್ತೆ ಅಂತ ನೋಡ್ರಿ. A to Z ಮೆಡಿಕಲ್ ಸ್ಟೋರ್ಸ್ ಎಲ್ಲ ಸಿಕ್ತಂತ ಅವನಲ್ಲಿ. ಹಾಗಾಯ್ತು ಕಥೆ.
ಅಲ್ಲಂತೆ. ಅಜಡಂ ಜಡ್ಡೆ ಆಗುತ್ತೆ, ಅಜಡಂ ಜಡ್ಡೆ ಇಲ್ಲ, ಅಜಡಂ ಮಲ ಏನಾದ ಅಲ್ಲಲ್ಲ, ವಿಮಲಂ ಒಂದು ಸಾರ್ತಿ ನೋಡಿ ಹತ್ತ, ಇನ್ನೊಂದು ಸಾರ್ತಿ ಬೇರೆ, ಮತ್ತೊಂದು ಸಾರ್ತಿ ಬೇರೆ, ಮಗದೊಂದು ಸಾರ್ತಿ ಬೇರೆ, ಒಂದೊಂದು ಅರ್ಥಕ್ಕೆ ಹತ್ತತ್ತು ಅರ್ಥತ್ತ ನೂರು 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 ಅರ್ಥಗಳನ್ನು ಹೇಳ್ತಕ್ಕಂಥದ್ದು ಇದ್ರೊಳಗದೆ. ಅದಕ್ಕೆ ಅಭ್ರಮಂ ಸದಾ, ಭಂಗರಹಿತಂ ಸದಾ, ಅಜಡಂ ಸದಾ, ವಿಮಲಂ ಸದಾ. ಯಾಕೆ? ಆನಂದ ತೀರ್ಥ ಮತಲಂ, ಆನಂದ ತೀರ್ಥ ಅಂತಕ್ಕಂಥದ್ದು ಸ್ವಚ್ಛಂದವಾದ ನೀರಂತೆ. ಅದಕ್ಕೆ ಆನಂದ ತೀರ್ಥ ಅಂತ ಹೆಸರಿಟ್ಟಿದ್ದು ನಮ್ಮ ಆಚಾರ್ಯಗೆ ಅತ್ಯನುರೂಪ ರೂಪಕಂ, ಸಾರ್ಥಕವಾಗಿತ್ತಂತೆ ಆನಂದ ತೀರ್ಥ ಅಂತಕ್ಕಂಥ ಹೆಸರು. ಹಾಗಾದ್ರೆ ಮಧ್ವಾಚಾರ್ಯ ಆಶ್ರಮ ಕೊಟ್ಟಾಗಿ ಇಟ್ಟ ಹೆಸರು ಆನಂದ ತೀರ್ಥ, ಯಾರು ಹೇಳಿದ್ರು ಆನಂದ ತೀರ್ಥ ಅಂತ ಮಧ್ವೀಜ ನೋಡಿ ಗೊತ್ತಾಗ್ತದೆ. ಪೂರ್ಣ ಪ್ರಜ್ಞಾಚಾರು ಅಂತ ಮೊದಲಿಟ್ಟ ಹೆಸರು, ಆಮೇಲೆ ಆನಂದ ತೀರ್ಥ ಅಂತ ಬಂದಿತ್ತು. ಯಾಕೆ? ವೇದಾಂತ ವಿದ್ಯಾ ನಿಜ ರಾಜಪಾಲನೆ ಸಂಕಲ್ಪ ಮಾನೋ ಗರಿಣಂ ಗರೀಯಸಿ ಅದಭ್ರಚೇತ ಅಭಿಶಿಷ್ಯತೆ ಪುರ. ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿದ್ರಂತೆ ಆನಂದ ತೀರ್ಥ ಅತ್ಯನುರೂಪ ರೂಪಕಂ, ಆನಂದ ತೀರ್ಥ ಅಂತ ಹೆಸರಿಟ್ಟಂತ ಅಚ್ಯುತಪ್ರೇಕ್ಷಾಚಾರ್ಯರು ಅತ್ಯನುರೂಪವಾಗಿತ್ತಂತೆ ನಮ್ಮ ಮಧ್ವಾಚಾರ್ಯರಿಗೆ. ಹಾಗಾದ್ರೆ ಮಧ್ವಾಚಾರ ಅಂದ್ರೆ ಏನು? ಮಧ್ವ ಮಧು ವಾ ಮಧ್ವ, ಮಧು ಅಂದ್ರೆ ಜೇನುತುಪ್ಪ, ವಾ ಅಂದ್ರೆ ಶಾಸ್ತ್ರ, ಮಧ್ವಶಾಸ್ತ್ರ. ಏನಿದು ಮಧು? ಮಧು ಅಂದ್ರೆ ಹೇಗೆ ಜೇನುಹುಳ ಎಲ್ಲಾ ಮಕರಂದವನ್ನ ತಂದ್ ತನ್ 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 ತಂದು ಒಂದು ಕಡೆ ಶೇಖರಣೆ ಮಾಡಿಟ್ಟು ಹೇಗೆ ಅದನ್ನು ಜೇನುತುಪ್ಪ ಮಾಡ್ತದೋ, ನಮ್ಮ ಶ್ರೀಮದಾಚಾರ್ಯ ಕೂಡ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಗ್ರಂಥಗಳನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ತಂದು ಇತಿ ಭಾರತೆ ಇತಿ ಭಾಗವತೆ ಇತಿ ಕಟಾರಿಸದು ಇತಿ ಮಠಾರಿಸದು ಏನವು ಹೆಸರುಗಳೇ ಕೇಳಿಲ್ಲ ನಾವು, ಅವನ್ನೆಲ್ಲ ಕೊಟೇಶನ್ ಬೇರೆ ಕೊಡ್ತಾರೆ ಅವಕ್ಕೆ. ಅದಕ್ಕೆ ವಾ ಅಂದ್ರೆ ಶಾಸ್ತ್ರ, ಆನಂದಕರವಾದ ಶಾಸ್ತ್ರ, ಅದಕ್ಕೆ ಮಧ್ವಶಾಸ್ತ್ರ. ಹಾಗಾದರೆ ಭಾರತವನ್ನು ಅರ್ಥವನ್ನು ಬರೀಬೇಕಾದರೆ ಶ್ರೀಮದ್ ಆಚಾರ್ಯರೊಬ್ಬರೇ ವಿನಃ ಜಗತ್ತಿನೊಳಗಿನ್ಯಾರೂ ಸಾಮರ್ಥ್ಯತೆ ಇಲ್ಲ. ವೇದವ್ಯಾಸ ದೇವರ ಹತ್ರ ಮೊದಲು ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯವನ್ನು ರಚನೆ ಮಾಡಿ ಒಪ್ಪಿಸಿದ ಮೇಲೆ ಭಾಷ್ಯ ರಚನೆ ಮಾಡಿರಿ ಅಂದರು. ಬ್ರಹ್ಮಸೂತ್ರ ಭಾಷ್ಯ ರಚನಾವನ್ನು ಮಾಡಿ ಅದನ್ನು ಒಪ್ಪಿಸಿದರೆ ಮಧ್ವಾಚಾರ್ಯ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅಂತಾರೆ ವೇದವ್ಯಾಸದೇವರು. ಏನು ಸ್ವಾಮಿ, ಆದರೆ ಕೊಟ್ಟಿದ್ದು ಭಾರತ ಅಂತ ಹೇಳಿಬಿಟ್ಟಾರೆ. ಪತಿಗಳಿಲ್ಲದೆ ಪುತ್ರ ಉತ್ಪತ್ತಿ, ಪತ್ನಿರಲ್ಲದೆ ಪುತ್ರ ಉತ್ಪತ್ತಿ, ಆದರೆ ಕೊಟ್ಟಿದ್ದು ಭಾರತ ಅಂತ ಹೇಳಿಬಿಟ್ಟಾರೆ. ಅದಕ್ಕೆ ನಾವು ಸಮರ್ಥನವನ್ನು ಮಾಡಬೇಕು, ಅದಕ್ಕೆ ಸಮೀಚೀನ ಅರ್ಥವನ್ನು ಬರೆಯಬೇಕು. ಅದಕ್ಕೆ ನಿರ್ಣಯ ಒಂದು ರಚನೆ ಮಾಡಿರಿ ಅಂದರೆ ಆಯಿತು, ನಿಮ್ಮ ಮನಸ್ಸು ಸಂತೋಷ ಪಡಿಸ್ಲಿಕ್ಕೆ ಇದೊಂದೇ ಸಾಕು ಅಂದರು. ಬಂದು ಅಂತಾರೆ, ಯಾರೋ ಹೇಳಿದ್ದಾರೆ ಅಂತ ನಾನು ಬರೆದಿಲ್ಲ ನಿರ್ಣಯವನ್ನು. ಆಗಿನ ಕಾಲದಲ್ಲಿ ಎಷ್ಟು ಓರಿಯೆಂಟಲ್ ಲೈಬ್ರರಿ ಇದ್ವು, ಅಟ್ಟ ಲೈಬ್ರರಿ ತಿರುಗಿದ್ದೇನೆ ನಾನು ಅಂತಾರೆ ಆಚಾರ್ಯ. ಅಟ್ಟ ಲೈಬ್ರರಿ ತಿರುಗಿದ್ದೇನೆ, ಎಲ್ಲ ಪುಸ್ತಕ ರೆಫರ್ ಮಾಡೀನಿ. ಆದರೆ ಎಲ್ಲ ಪುಸ್ತಕದಲ್ಲೂ ಕೂಡ ಇದೇ ಶ್ಲೋಕ ಇತ್ತು, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ, ಇದೇ ಶ್ಲೋಕ ಇತ್ತು. ಇದು ಮಂಗಳಾಚರಣ ಶ್ಲೋಕ ಅಲ್ಲ ಅಂದ್ಬಿಟ್ರೆ ಮಧ್ವಾಚಾರ್ಯ. ಇದು ವೈಶಂಪಾಯನರು ಮಾಡಿದ್ದು, ಜನಮೇಜಯನ ಮುಂದೆ ಹೇಳೋ ಕಾಲಕ್ಕೆ ವೈಶಂಪಾಯನರು ಮಾಡಿರ್ತಕ್ಕಂಥದ್ದು ಇದು. ಆದರೆ ಇದಲ್ಲ, ಆದರೆ ಒಂದು ಪುಸ್ತಕ ಸಿಕ್ತು ನನಗೆ, ಆ ಪುಸ್ತಕದಲ್ಲಿ ಶ್ಲೋಕ ಇತ್ತು. ಯಾವುದು? ಅದೇ ವೇದವ್ಯಾಸದೇವರ ಪಾಠ, ಅದೇ ವೇದವ್ಯಾಸದೇವರ ಪಾಠ, ಅದರೊಳಗಿದಿತ್ತು. ಯಾವ ಶ್ಲೋಕ? ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಪುಣ್ಯ ವರ್ಜಿತ ಮಿದಾಧ್ಯಮೇಶಂ ಒಂದೇ ಭವಜ್ಞ ಮಮರಾಸುರ ಸಿದ್ಧ ವಂದ್ಯಂ. ಇದು ನಮ್ಮ ವೇದವ್ಯಾಸದೇವರು ಮಾಡಿರ್ತಕ್ಕಂಥ ಶ್ಲೋಕ. ಇದೇ ಭಾರತದ ಮಂಗಳಾಚರಣ ಶ್ಲೋಕ. ಭಾರತಕ್ಕೆ ಮೂರು ಹೆಸರವೇ, ಅಸ್ತಿಕ ಪರ್ವ, ಮನ್ವಂತರ ಪರ್ವ, ಮತ್ತೆ ಉಪಚರಿತಿ ಪರ್ವ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಒಬ್ಬೊಬ್ಬರೊಂದು ಅರ್ಥ ಬರೆದಿದ್ದಾರೆ. ಮನ್ವಂತರ ಹೆಸರು ಹೇಳಿದ್ದಾರೆ, ಅದಕ್ಕೆ ಮನ್ವಂತರ ಪರ್ವ ಅಂತ ಬರೆದಾರೆ. ಆಸ್ತಿಕ ಪರ್ವ, ಎಲ್ಲೊಬ್ಬ ರಾಜನ ಹೆಸರು ಬಂದರೆ ಅದಕ್ಕೆ ಆಸ್ತಿಕ ಪರ್ವ ಅಂದಾರೆ. ಉಪಚರಿತಿ ಪರ್ವ, ಪದವೇ ಇಲ್ಲ ಅಂತ ಬಿಟ್ಟು ಬಿಟ್ಟಾರೆ. ಇದು ಅರ್ಥ ಅಲ್ಲ, ನಾನು ಸಮೀಚೀನ ಅರ್ಥವನ್ನು ಕೊಡ್ತೀನಿ ಅಂತಾರೆ ಆಚಾರ್ಯ. ಅದಕ್ಕೆ ಯಸ್ಯತ್ರೀಣಿ ದಾತ್ರಾಣಿ ವೇದ ವಚನೆ ರೂಪಾಣಿ ದಿವ್ಯಾಂಜನ ಭಟ್ ವಿಷಂ ದೇವಸ್ಯ ವರ್ಗೋ ಮತ್ತು ವಾಯೋ ರಾಮೋ ಚೋನೆ ಪ್ರಥಮ ಪೃಚ್ಛೋ ದ್ವಿತೀಯಮ್ಮಪು ಮಧ್ವೇಷ್ಟದೇ ಕಮನ ಕೃತ ಗ್ರಂಥ ಕೃತ ಕೇಶವೇ. ಈ ಮಾತು ಹೇಳಿರ್ತಕ್ಕಂತ ಗಂಡು ಯಾವ ಯಾವ ಗಂಡಿಲ್ಲ, ಆ ಗಂಡು ಅದು ಅಂತಂದ್ರೆ
ಏಕೈಕ ವ್ಯಕ್ತಿ. ವಾಯೋ ರಾಮಚೋನಯಂ ಪ್ರಥಮಕಂ, ನಾನೇ ಹನುಮಪ್ಪ, ನಾನೇ ಮುಖ್ಯ ಪ್ರಾಣದೇವರು. ಸೀತಾಮ್ಮನವರ ರಾಮದೇವರ ವಾಕ್ಯವನ್ನು ತಗೊಂಡೋಗಿ ಸೀತಾಮ್ಮನವರಿಗೆ ಕೊಟ್ಟು ಸೀತಾಮ್ಮನವರ ವಾಕ್ಯವನ್ನು ತಂದು ರಾಮದೇವರ ಪಾದಕ್ಕೆ ಇಟ್ಟವನು ನಾನೇ. ಅದಕ್ಕೆ ನಮ್ಮಪ್ಪ ನನ್ನ ಕೈಯೊಳಗೆ ಕೊಟ್ಟ ಉಂಗುರ. ಅದು ಮ್ಯಾಟ್ರಿ ಕೊಡಬೇಕಾದ್ರೆ ನೋಡ್ರಿ ಹೆಂಗೆ ಅರ್ಥ ಬರೀತಾರ್ರಿ, ಹೆಂಗೆ ಅರ್ಥ ಬರೀತಾರ. ಅರ್ಥಗಳನ್ನು ಹೇಳಬೇಕಾದ್ರೆ ಒಂದೇ ಶ್ಲೋಕ ಹೇಳ್ರಿ, ನೂರಾರು ಶ್ಲೋಕ ಹೇಳಬೇಡ್ರಿ, ಒಂದು ಶ್ಲೋಕ ಹೇಳ್ರಿ, ಸಮೀಚೀನ ಅರ್ಥ ಹೇಳ್ರಿ, ಅರ್ಥವಾಗಿ ಹೇಳ್ರಿ. ಕಾಗಮ್ಮ ಗುಬ್ಬಮ್ಮನ ಕಥೆಗಳು ಹೇಳಬೇಡ್ರಿ, ನಮಗೆ ಹಾಡುಗೀಡು ಹೇಳಿ ಅಭ್ಯಾಸ ಇಲ್ಲ ನಮಗೆ. ಆ ಥರ ಹೇಳೋರಲ್ಲ ನಾವು, ಮುದ್ದು ಮುದ್ದು ಮಾತಾಡಿ ಹೇಳೋರಲ್ಲ ನಾವು. ಮಟ್ಟಣ್ ಶುಡ್ಡು ನಾವು ಕಟ್ಟಣ್ರೈ ಮಾತು ಕರೆದ್ರಿ ಸಂತೋಷ. ಇಲ್ಲ ಇಲ್ಲ, ನಮ್ಮ ಆಚಾರ್ಯ ಪಂಕ್ತಿನೇ ಆಗಿತ್ತು, ಏನು ಬೊಗಳ್ತೀವಿ ಬೊಗಳಿ ಬಿಡು ಅಂತಿದ್ರು ಅವರು. ಏನು ಬೊಗಳ್ತೀವಿ ಬೊಗಳು, ಅದರೊಳಗೆ ಗೊತ್ತಾಗ್ತದೆ ನೀನು ಹಣೆ ಬಾರ ಅಂತಿದ್ರು. ಕಟ್ಟಣ್ರಿಗೆ ಮಾತ್ರ ಭೀಮಸೇನ ಆಚಾರ್ಯ ಅಂದರೆ ಮುಗಿದೋಯ್ತು. ಭೀಮಸೇನ ದೇವರು ಎಲ್ಲಿದ್ದರು ನೋಡಲಿಲ್ಲ, ಪೀಡ್ದಾಗ ಕೂತ್ಕೊಂಡ ನಮ್ಮ ಗುರುಗಳು ನೋಡಿಬಿಟ್ರೆ ಭೀಮಸೇನ ದೇವರಿಗೆ ಕೂತಾಗಿರ್ತದೆ. ಕಟ್ಟಣ್ರಿಗೆ ಮಾತು, ಯಾರು ನೋ ಕಾಂಪ್ರಮೈಸ್, ಯಾರನ್ನೂ ಕಾಂಪ್ರಮೈಸ್ ಮಾಡಲಿಲ್ಲ ಅವನು. ಶಾಸ್ತ್ರ ತಪ್ಪು ಅಂದ್ರೆ ತಪ್ಪು ತಪ್ಪೇ, ನಾವು ಒಪ್ಪಲ್ಲ, ನಿಮ್ಮಲ್ಲಿ ಬರೋದೇ ಇಲ್ಲ ಅಂದ್ಬಿಡ್ತಿದ್ರು, ನಿಮ್ಮಲ್ಲಿ ಬರೋದೇ ಇಲ್ಲ ನಾವು. ನಾವು ಶಾಸ್ತ್ರವೀತವಾಗಿದ್ರೆ ಮಾತಾಡಿ. ಯಾಕೆ ಗರಡಿ ಎಂಥದ್ದು, ಸತ್ಯಧ್ಯಾನರ ಕೈ ಕೆಳಗಾಡಿದ ಗರಡಿ ಅದು, ಸತ್ಯಧ್ಯಾನರ ಶಿಷ್ಯರು. ಕಟ್ಟಂಡ್ರೈ ಮಾತು ಎಲಿಮೇಲಿ ವಾಸದೇವ್ ಫಟ್ ಬ್ಯಾಚು, ಭಾಳ ದೊಡ್ಡ ಎಲಿಮೇಲಿ ವಾಸದೇವ್ ಆಚಾರ್ಯ. ವಾಲ್ಕೊಂಡ ನರಸಿಂಹಾಚಾರು, ಗಲಗಲಿ ಬಾಬಾಚಾರು, ನಮ್ಮ ಗುರುಗಳು ತ್ರಿವಿಕ್ರಮ ಉಮರ್ಜಿ ತ್ರಿವಿಕ್ರಮಾಚಾರ್ಯರು, ಇವರೆಲ್ಲ ಲಾಸ್ಟ್ ಲಾಸ್ಟ್ ಪಂಕ್ತಿಯವರು. ಅವರು ಎಲಿಮೇಲಿ ವಾಸದೇವ್ ಆಚಾರ್ಯರು ಭಂಡಾಗಿರಿ ಸ್ವಾಮಿ ಚಿಂತನೆ ಮಾಡಿದವರು, ಭಾಳ ಭಾಳ ಹಳೆಯವರು, ಭಾಳ ಹಳೆಯವರು. ನಾವು ಬೆಂಗಳೂರಿಗೆ ಏನಿದ್ರು 2001 ನಾವು ಸಂಪರ್ಕ ಅಷ್ಟೇ. ನಾ 2001 ನಾ ಬೆಂಗಳೂರು ಬಂದೆ, 2 ನಾವು ಟಚ್ಚು, ತತ್ಪುರದಲ್ಲಿ ಟಚ್ ಇಲ್ಲ. ಏನೋ ಬರ್ತಿದ್ದು ಹೋಗ್ತಿದ್ದೆ ಅಷ್ಟೇ, ರಜೆ ಬಂದು ಹೋಗ್ತಿದ್ದು ಅಷ್ಟೇ, ಅಷ್ಟು ಗೊತ್ತಿಲ್ಲ ಬೆಂಗಳೂರದಾಗ. ಅವ್ರು ಭಾಳ ಹಳೆಯವರು, ಎಲಿಮೇಲಿ ವಾಸದೇವ್ ಆಚಾರ್ಯ ನಮ್ಗಳೇ ಚಿಂತನೆ ಹೇಳ್ಯಾರ, ನಮ್ಗಳೇ ಚಿಂತನೆ ಹೇಳ್ಯಾರ ಅವ್ರು ಎಲಿಮೇಲಿ ವಾಸದೇವ್ ಆಚಾರ್ಯ. ಆದರೆ ಆ ರೀತಿ ದರ್ಶನ ಮೂರು ಭಾಷಾ ಮೂರು ಅರ್ಥ ಇರೋದು, ಉಪಚರಿತ ಪರ್ವ, ಮನ್ಮಂತರ ಪರ್ವ, ಆಸ್ತಿಕ ಪರ್ವ. ನೀನ್ ಹೇಳೋ ಪ್ರಕಾರ ಮನ್ಮಂತರದ ಕಥೆ ಅಲ್ಲ ಅಲ್ಲಿ. ಸ್ವಯಂಭುವ, ಸ್ವರಕ್ಷ, ಉತ್ತಮ, ತಾಪಸ, ರೈವತ, ಚಾಕ್ಷ, ವೈವಸುತ, ಬರ್ತಕ್ಕಂಥ ಸಾವರಣಿ, ಇಂದ್ರ ಸಾವರಣಿ, ಬ್ರಹ್ಮ ಸಾವರಣಿ, ಋತು ಸಾವರಣಿ, ವಿಷ್ಣು ಸಾವರಣಿ, ಮನ್ಮಂತರ ಚರಿತ್ರೆ ಅಲ್ಲ. ಈಗ 6 ಮನ್ವಂತರ ಆಗಿ 7 ಮನ್ವಂತರ ನಡೆದ. ಈ 7 ಮನ್ವಂತರದಲ್ಲಿ ಮೊದಲನೇ ಮನ್ಮಂತ ಸ್ವಯಂ ಮನ್ವಂತರ, ಸ್ವಯಂ ಮನ್ವಂತರ ಬಿಟ್ಟರೆ ಮುಂದೆ ಬರತಕ್ಕಂಥ 6 ಮನ್ವಂತರಲ್ಲಿ ಈ ವಯಸ್ಸು ಮನ್ವಂತರಲ್ಲೂ ಕೂಡ ಈ 5 ಜನ ಇಂದ್ರ ಪದವಿಯನ್ನು ಆಳಿದ್ದಾರೆ, ಅವರ ಚರಿತ್ರೆಯನ್ನು ಹೇಳ್ತಾ ಇದ್ದೀವಿ. ಅದಕ್ಕಿದಕ್ಕೆ ಮನ್ವಂತರ ಪರ್ವ ಯಾವತ್ರ ಕೊಟ್ರು ಇದು ಆಸ್ತಿಕ ಪರ್ವ. ಚರ್ಮ ಹೋಯ್ತು, ರಕ್ತ ಹೋಯ್ತು, ಮಾಂಸ ಹೋಯ್ತು, ಮಜ್ಜ ಹೋಯ್ತು, ಎಲ್ಲ ಹೋಯ್ತು, ಕೊನೆಗೆ ಇಳಿಯೋದು ಒಂದೇ ಅಸ್ಥಿ. ಅಸ್ಥಿ ಇವತ್ತಿಗೂ ಕೂಡ ಸೂರ್ಯ ಚಂದ್ರರಿಡೋ ತನಕ ಪಾಂಡವರ ಹೆಸರೇನಪ್ಪ ಅಂದ್ರೆ ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವ ಅಂದ್ಬಿಡ್ತಾರೆ. ಹೌದಾ? ಕೌರವರು 101 ಜನ ರೀ ಅಂದ್ಬಿಡ್ತಾರೆ, ಹೆಸರೇಳಲ್ಲ, 2-3 ಜನ ಹೆಸರೇಳ್ತಾರೆ ಅಷ್ಟೇ. ದುರ್ಯೋಧನ, ದುಶಾಸನ, ವಿಕರ್ಣ ಅಷ್ಟು ಹೇಳ್ತಾರೆ ಅಷ್ಟೇ. ಕೊನೆಯವರೆಗೂ ಇವ್ರ ಹೆಸರದಂತೆ, ಸೂರ್ಯಚಂದ್ರ ಇರೋ ತನಕ ಇವ್ರ ಹೆಸರದಂತ. ಅದಕ್ಕೆ ಇದಕ್ಕೆ ಆಸ್ತಿಕ ಪರ್ವ. ಅಷ್ಟೇ ಅಲ್ಲ, ಪರಮಾತ್ಮನನ್ನು ಕೊನೆ ತನಕನೂ ನಂಬಿದ್ರು, ಅವರ ಚರಿತ್ರೆ ಹೇಳ್ತಾ ಕಾರಣ ಇದಕ್ಕೆ ಆಸ್ತಿಕ ಪರ್ವ. ಹಾಗೆ ಉಪಚರತಿ ಪರ್ವ ಅದಲ್ಲ, ಏನ್ ಪದ ಮಾಡಿರಿ ನೀವು ಉಪಚರತಿ, ಉಪಚರತಿ ಇದೇನು ಅರ್ಥ ರೀ? ಸರಿಗೆ ಯಾಕೋ ಸರಿಗಿಲ್ಲ, ಪದವೇ ಸರಿಗಿಲ್ಲ. ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲಿ ಭೂಮಿನೇ ಡೊಂಕದನ್ಲಂತ ಹಾಗಾಯ್ತು. ಅಲ್ಲಲ್ಲ, ಉಪರಿ ಚರತಿ, ಉಪರಿ ಮೇಲೆ ಚರತಿ, ಅವನ ಮೇಲೆ ಕೂತವನು ಉಪಚರತಿ. ಯಾರು ಮೇಲೆ ತಿರುಗೋದು ಗಗನದಲ್ಲಿ ಸಂಚರಿಪ ಗರುಡ ದೇವನ ತುರಗ, ಗರುಡ ಧ್ವಜನ ಕತಿ ಹೇಳ್ತಾ ಇಲ್ಲಿ, ಅದಕ್ಕೆ ಇದಕ್ಕೆ ಉಪಚರತಿ ಪರ್ವ ಅಂತ ಕರೀತಾರೆ. ಹೆಂಗೆ ಅರ್ಥ ಕೊಟ್ರು ನೋಡ್ರಿ ಆಚಾರ್ಯ. ಅದಕ್ಕೆ
ಭಾರತ ಹೇಗದಂದ್ರೆ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಉಚ್ಯತೆ ನಿರುಪ್ಯಸ್ಯ ಯೋ ವೇದ ಸರ್ವ ಪಾಪೈ ಪರಮಶಿವ. ಮಹತ್ತರವಾದ ಭಾರನೇ ಆ ಭಾರ ಯಾವುದು ಅಂತಂದ್ರೆ ವಿಷ್ಣು ಸಹಸ್ರನಾಮ ಗೀತಾ ಇರ್ತಕ್ಕಂಥ ಭಾರ, ಆ ಭಾರನೇ ಭಾರತ. ಅದು ಏನ್ ಜಗತ್ತಿನೊಳಗೆ ಏನಾರ ನಾವು ನೋಡ್ತಾ ಇದ್ದೀವಂದ್ರೆ ಅದು ಭಾರತದೊಳಗದೆ. ಎದೆ ಹಸ್ತಿ ಜಗತ್ತೊಳಗೆ ಕಾಣ್ತದೆ, ಅದು ಭಾರತದೊಳಗದೆ. ಭಾರತದೊಳಗಿಲ್ಲ, ಆ ಜಗತ್ತಿನೊಳಗಿಲ್ಲ. ನಿಮ್ಮ ಫೋನು, ನಿಮ್ಮ ಲೈವ್ ಟೆಲಿಕಾಸ್ಟು, ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಗಾಡಿ, ನಿಮ್ಮ ಐಪೋಡು, ನಿಮ್ಮ ಫೇಸ್ಬುಕ್ಕು, ನಿಮ್ಮ ಇಂಟರ್ನೆಟ್ಟು, ಯಾವ್ಯಾವುದು ನಿಮ್ದಲ್ಲ. ಜಗತ್ತಿನೊಳಗಿರ್ತಕ್ಕಂಥದ್ರೆ ಜಗತ್ ಸರ್ವಂ ವ್ಯಾಸೋಚ್ಚಿಷ್ಟಂ ಎಲ್ಲರೂ ಮಾಡಿಬಿಟ್ಟಿದ್ದಾರೆ. ಅದನ್ನ ನೋಡಿ ಕಾಪಿ ಮಾಡ್ತಾ ಇದ್ದೀರಿ ನೀವಷ್ಟೇ. ಯಾವ್ದು ಬಿಲ್ಟ್ ಮಾಡಿದ್ದೀರಿ ನೀವಷ್ಟೇ, ಪಾರ್ಟ್ಗಳವೆ ಅವನು ಹೊಂದಿಸಿಟ್ಟಿರಷ್ಟೇ. ಬಿಲ್ಟ್ ಇನ್ ಇಂಡಿಯಾ ಅಂತ ಹಾಕ್ತಿದ್ರು, ಅಂದಕ್ಕೆಲ್ಲ ಇಂಗ್ಲೆಂಡಿಂದ ಬರ್ತಿದ್ವು. ಬ್ರಿಟಿಷರ್ಸ್ ಕಾಲಕ್ಕೆ ಇಂಗ್ಲೆಂಡಿಂದ ಬರೋವೆಲ್ಲ ಬಿಲ್ಟ್ ಇನ್ ಇಂಡಿಯಾ. ನಂಗೆ ಗೊತ್ತಿದ್ದಿಲ್ಲ, ಇಲ್ಲಿ ನಮ್ಮ ಅಪ್ಪನ ಕೇಳೋ ಸತ್ಯ. ಬಳ್ಳಾರಿ ದೊಡ್ಡ ಟೌನ್ ಕ್ಲಾಕ್ ಅದು, ದೊಡ್ಡ ಟೌನ್ ಕ್ಲಾಕ್. ಈಗ ಅದು ಹೊಡಿಯೋದು ಕೇಳಿಸೋದಿಲ್ಲ ಅಲ್ಲಿ, ಯಾಕೆ ಟ್ರಾಫಿಕ್ ಜಾಸ್ತಿ ಆಗೋಯ್ತು. ಅದು ಒಂದು ಸರ್ತಿ ಹೊಡಿತಂದ್ರೆ ಊರಲ್ಲೇ ಕೇಳ್ದೆ ಹುಡುಗರು. ನಾವು ಮಧ್ಯಾಹ್ನ 12 ಗಂಟೆಗೆ ಬಿಸಿಲಾಗಿ ಓಡೋಗ್ತಿದ್ದೀವಿ ರೀ ನಾವು. ಬಿಸಿಲು ನಮಗೆ ಬಿಸಿಲು ಬೆಳೆದಿಂಗ್ಳಿದ್ದ ನಮಗೆ ಅಂತ. ಏಪ್ರಿಲ್ ಮೇ ಬಿಸಿಲಿನಾಗೆ ಕಾಲ ಚಪ್ಪಲ್ದಾಗ ಓಡೋಗ್ತಿದ್ದೆ ನಾನು. ಅದು ಡಣ್ ಹೊಡಿಯೋದು ಕೇಳಕ್ಕೆ ನಾನು ದೊಡ್ಡ ಗಡಿಯಾರ ಆ ಕೆಳಗೆ ಅದನ್ನು ಕೀ ಕೊಡಬೇಕು. ಇಷ್ಟುದ್ದ ಅಕ್ಕಿ ಅದು, ಇಬ್ಬಿಟ್ಟು ತಿರುಗ್ತಿದ್ರು ಅದನಿಗೆ. ಒಂದು ಸರ್ತಿ ಹೊಡಿತು ಅಂತಂದರೆ ಇಡೀ ಊರೆಲ್ಲ ಕೇಳಿಸ್ಬೇಕು. ಅದು ಇಂಗ್ಲೆಂಡಿಂದ ತರಿಸಿದ್ರಂತೆ ಜಾಕ್ಮೆನ್ ಅಂಥೇಳಿ, ಅವನ ಕಲೆಕ್ಟ್ರು, ಬಳ್ಳಾರಿ ಕಲೆಕ್ಟ್ರು, ಮೆಡ್ರಾಸ್ ಪ್ರೆಸಿಡೆನ್ಸಿಸ್ ಅದು, ಅವನು ಮೆಡ್ರಾಸ್ ಇದಕ್ಕಿದ್ದ ಜಾಕ್ಮೆನ್ ಅಂಥೇಳಿ. ಅದು ಇಂಗ್ಲೆಂಡಿಂದ ತರಿಸಿದ, ಇಂಗ್ಲೆಂಡ್ನವ್ರು ಇಂಗ್ಲೆಂಡ್ ತರಿಸಿದ್ದಂತ. ಇಂಗ್ಲೆಂಡಿಂದ ತರಿಸಿ ಇಲ್ಲೇ ಬಿಲ್ಟ್ ಮಾಡಿದ್ರಂತದ, ಇಲ್ಲೇ ಬಿಲ್ಟ್ ಮಾಡಿ ಇವತ್ತಿಗೂ ಆ ಕ್ಲಾಕ್ ಅದ, ಟೌನ್ ಕ್ಲಾಕ್, ಟೌನ್ ಕ್ಲಾಕ್, ದೊಡ್ಡ ಟೌನ್ ಕ್ಲಾಕ್. ಅದನ್ನು ರಿಪೇರ್, ಒಂದು ರಿಪೀಟ್ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲಿ ಇವರಿಗೆ. ಒಂದು ನಟ್ಟು ರಿಪೀಟ್ ಹೋಗ್ಯದ, ನಟ್ಟಿಲ್ಲ ರಿಪೀಟು. ಆ ರಿಪೀಟು ಬೊಗ್ಗಿಸ್ಲಿಕ್ಕೆ ಇಂಜಿನಿಯರ್ ಕೈಲಿ ಆಗ್ತಾಯಿಲ್ಲ, ಅದನ್ನ ಹಾಕಿ ಬೊಗ್ಗಿಸ್ಬೇಕು ರಿಪೀಟು. ಆ ರಿಪೀಟ್ ಹಾಕೋ ಯೋಗ್ಯತೆ ಇಂಜಿನಿಯರ್ ಅಂತೇವರು. ಆಗಿನ ಕಾಲಕ್ಕೆ ಯಾವ ಮೆಥಡ್ ಇತ್ತು, ಎಂಥ ಇದಿತ್ತು ಆಗಿನ ಎಸ್ ಎಲ್ ಸಿ, ಈಗಿನ ಡಿಲಿಟ್ಟು ಹೌದಲ್ಲ. ಆಗಿನ ಎಸ್ ಎಲ್ ಸಿ, ಎಸ್ ಎಲ್ ಸಿ ಇಂಟರ್ಮೀಡಿಯೇಟ್ ಅಂತ ಅವಾಗ, ಆಗಿನ ಇಂಟರ್ಮೀಡಿಯೇಟು, ಈಗಿನ ಡಾಕ್ಟ್ರೇಟ್ ಅಲ್ಲ, ಪಿ ಎಚ್ ಡಿ ಅಲ್ಲ, ಡಿಲಿಟ್ ಅಂದರೆ ಅಂಥ ಸ್ಕಾಲರ್ಸ್ ಇದ್ರು ಅವಾಗ. ಬಿಲ್ಟ್ ಇನ್ ಇಂಡಿಯಾ ಅಂತ ಹಾಕ್ತಿದ್ರಲ್ಲ, ಹಾಗೆ ಬಿಲ್ಟ್ ಮಾಡೋಷ್ಟೇ ಗೊತ್ತೇವೆ ನಾ, ಪಾರ್ಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಿಮಗೆ ಅದನ್ನು ಹೊಂದಿಸಿದ್ದಾರಲ್ಲಿ, ಅದಕ್ಕೆ ನಾನು ನೋಡಿ ಬರೆದಿದ್ದೇನೆ. ಇದು ಸಪ್ರಮಾಣವಾಗಿರ್ತಕ್ಕಂಥದ್ದು, ಇದನ್ನು ವೇದವ್ಯಾಸದೇವರು ಪಾಠ ಇದು. ಆದರೆ ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಈ ಪ್ರಕಾರವಾಗಿ 18 ಪರ್ವಗಳವೆ. ಕೊನೆಗೆ ಕಿಲಭಾಗ ಹರಿವಂಶ. ಹಾಗಾದರೆ ಭಾರತದೊಳಗೆ ಯಾವುದು ಪರಮಶ್ರೇಷ್ಠವಾಗಿರ್ತಕ್ಕಂಥ ಪರ್ವ? ಭಾಗವತದಲ್ಲಿ ಸಪ್ತಮ ಸ್ಕಂದ, ದಶಮ ಸ್ಕಂದ, ರಾಮಾಯಣದಲ್ಲಿ ಸುಂದರಕಾಂಡ, ಸುಮದ್ವಿಜದಲ್ಲಿ 10ನೇ ಸ್ವರ್ಗ. ಅದಕ್ಕೆ ಪಾರಾಯಣವನ್ನು ಮಾಡಬೇಕಾದರೆ 1ನೇ ಸ್ವರ್ಗ ಮಾಡಿ, 10ನೇ ಸ್ವರ್ಗ ಮಾಡಿ, ಆಮೇಲೆ 2, 3, 4, 5, 6, 7, 8, 9, 10 11 ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ. ಯಾಕೆ ಅಂದರೆ 10ನೇ ಸ್ವರ್ಗ ಐಶ್ವರ್ಯ ಪ್ರಾಪ್ತಿ, ಐಶ್ವರ್ಯವನ್ನು ಕೊಡತಕ್ಕಂಥದ್ದು. ಇದು ನಮ್ಮ ದೊಡ್ಡಸೋಳು ಸತ್ಯಪ್ರಮೋದರು ಒಂದು ಸರ್ತಿ ಬಳ್ಳಾರಿಗೆ ಬಂದಾಗ, ಹಿಂದಕ್ಕೊಂದು ಸರ್ತಿ ಅವರು ಉಪನ್ಯಾಸ ಮಾಡೋ ಕಾಲಕ್ಕೆ ಇದು ಹೇಳಿದರು. ಮದ್ವಿಜಯದೊಳಗೆ 10ನೇ ಸ್ವರ್ಗ ಐಶ್ವರ್ಯ ಪ್ರಾಪ್ತಿ, ನಮ್ಮ ಮಠದ್ದು ಎಲ್ಲವೂ ಕಳೆದು ಹೋಗಿತ್ತು ಹೇಳಿದರು. ನಮ್ಮ ಮಠದ್ದು ವಜ್ರ ಮಂಟಪ ಇನ್ನೊಂದು ಮತ್ತೊಂದು ಎಲ್ಲ ಕಳೆದು ಹೋಗಿತ್ತು 60-65ನೇ ಇಸವಿ ಒಳಗೆ. ಆವಾಗ ಎಷ್ಟು ಹುಡುಕಿದ್ವಿ ನಮಗೆ ಸಿಗಲಿಲ್ಲ, ನಾವೇನೂ ಮಾಡಲಿಲ್ಲ. ಈ ಸುಮದ್ವಿ 10ನೇ ಸ್ವರ್ಗವನ್ನು ಪಾರಾಯಣವನ್ನು ಮಾಡಿದ್ವಿ. ನಾವು ಚಾತುರ್ಮಾಸ್ಯ ಆಂಧ್ರ ದೂರ ಪ್ರದೇಶದಲ್ಲಿದ್ವಿ,
ಅವಾಗ ನಮಗೆ ಟೆಲಿಗ್ರಾಮ್ ಅಂತೂ ಸಿಕ್ತು ಅಂತ ಹೇಳಿ ನಾವು ಬರಾಗಿಲ್ಲ. ಆದರೂ ನಮ್ಮ ಆಚಾರ್ಯವರೆಲ್ಲ ಕರೆಸಿ ನೋಡಿದರೆ ಎಲ್ಲ ಸಿಕ್ತು. ಆದರೆ ಒಂದು ಮಾತ್ರ ಸಿಗಲಿಲ್ಲ, ಪಚ್ಚದ ರಾಮದೇವ್ರು ಒಂದು ಸಿಗಲಿಲ್ಲ. ಯಾಕೆ ಅದು ಕುಟ್ಟಿಬಿಟ್ಟಿದ್ದಂಥದ್ದು, ಪಚ್ಚದ ರಾಮದೇವ್ರು ಎಲ್ಲ ಕುಟ್ಟಿಬಿಟ್ಟಿದ್ದಂಥ ಆರನೇ ರಾಜ ಕೊಟ್ಟಿದ್ದು ಅದೊಂದು ಸಿಗಲಿಲ್ಲ. ಆದರೆ ಅದೆಲ್ಲ ವಸ್ತು ಇತ್ತು, ಆದರೆ ಮಿಲ್ಟ್ ಮಾಡಿಬಿಟ್ಟಿದ್ದ. ಆದರೆ ಒಂದು ಸಾಮಾನು ಹೋಗಲಿಲ್ಲ. ಯಾಕೆ? ನಾವೇನಾರು ಕಳ್ಕೊಂಡಿದ್ದೇವೆ ಅಂತ ಸಿಗಬೇಕಾದ್ರೆ ಸುಮದ್ವಿಜ 10ನೇ ಸ್ವರ್ಗ ಪಾರಾಯಣ ಮಾಡಬೇಕಂತ. ಹಾಗೆ ಭಾರತದಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ವಿರಾಟ ಉದ್ಯೋಗವಾನ್, ವಿರಾಟ ಪರ್ವ, ಉದ್ಯೋಗ ಪರ್ವ. ಭಾರತದ ಸುಂದರಕಾಂಡ ರಾಮಾಯಣದ ವಿರಾಟ ಪರ್ವ. ಐ ಆಚಾರ್ಯ ಹುಚ್ಚಿಡ್ದು ನಿಮಗೇನಾರ, ರಾಮಾಯಣ ಬರೆದ ರಾಮಾಯಣದ ಸುಂದರಕಾಂಡ, ಭಾರತ ಬರೋದು ವಿರಾಟ ಪರ್ವ, ರಾಮಾಯಣ ಸುಂದರಕಾಂಡ ರಾಮಾಯಣದಾಗೆಲ್ಲ ವಿರಾಟ ಪರ್ವ ಬರ್ತದ, ಭಾರತ ಸುಂದರಕಾಂಡ ಬರ್ತದ? ಹೌದು. ಅಯ್ಯೇ ಆಚಾರ್ಯ ತಲೆ ಕೆಟ್ಟೋಗಿದೆ. ಯಾಕೋ ಬಳ್ಳಾರಿ ವೆಂಕಟೇಶ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೋ ರಾಮಾಯಣ ಸುಂದರಕಾಂಡ ಹೇಗೋ ಹಾಗೆ ಸುಂದರಕಾಂಡ ವಿರಾಟ ಪರ್ವ. ಭಾರತದಲ್ಲಿ ಹೇಗೆ ವಿರಾಟ ಪರ್ವವೋ ಹಾಗೆ ರಾಮಾಯಣದಲ್ಲಿ ಸುಂದರಕಾಂಡ ವಿರಾಟ ಪರ್ವ. ಇದೇನಿದು? ರಾಮಾಯಣದಲ್ಲಿ ರಾಮದೇವರ ವಾಕ್ಯವನ್ನ ತೆಗೆದುಕೊಂಡೋಗಿ ರಾವಣನ ಮುಂದೆ ಹೇಳಿ, ರಾವಣ ನಿನ್ನ ಮೇಲೆ ಎಂದು ನಮ್ಮ ಸ್ವಾಮಿಗೆ ದ್ವೇಷ ಇಲ್ಲ, ನಮ್ಮ ಸ್ವಾಮಿ ಎಂದು ದ್ವೇಷ ಮಾಡೋನಲ್ಲ, ಸಮಪ್ರಿಯ ಸುರದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ, ನಮ್ಮ ಸ್ವಾಮಿ ಎಂದು ದ್ವೇಷ ಇಲ್ಲ, ಆದರೆ ಪರಸ್ತ್ರೀ ಲೋಲಪ್ಪನಾಗತಕ್ಕ ನಮ್ಮ ಸ್ವಾಮಿ ಹಿಡಿಸೋದಿಲ್ಲ, ನೀ ಆ ತಪ್ಪು ಕೆಲಸ ಮಾಡಿದ್ದಿ, ಕರ್ಕೊಂಡು ಬಾ, ಸೀತನೊಪ್ಪಿಸಿಬಿಡು, ಪಾರಾಕು ನೀ ಮಾಫಿ ನಾ ಮಾಡಿಸ್ತೀನಿ, ನಾನು ಮಾಡಿಸ್ತೀನೋ ರಾವಣ ಕರ್ಕೊಂಡು ಬಾ ಅಂತ ಹೇಳಿದ್ರು ಕೇಳಲಿಲ್ಲ. ಸರ್ವೋತ್ತಮತ್ವವನ್ನ ಡಂಗೂರವನ್ನು ಹೊಡೆದ್ರು ನಮ್ಮ ಶ್ರೀಮದ್ ಆಚಾರ್ಯ ನಮ್ಮ ಹನುಮಂತ ದೇವರು ರಾವಣನ ಸಭಾಮಂಟಪದಲ್ಲಿ. ಅದೇ ಭೀಮಸೇನ ದೇವರು ಮಾತನ್ನ ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಬಂದು ಕೃಷ್ಣ ಅಂತಾನೆ, ನೋಡು ಯಾರನ್ನ ಗೆದ್ರು ಗೆಲ್ಲಬಹುದು ದುರ್ಯೋಧನ, ಆದರೆ ಭೀಮಸೇನ ದೇವರು ಮಾತ್ರ ಗೆಲ್ಲಕ್ಕಾಗಲ್ಲ. ಆದರೆ ಭೀಮಸೇನ ಯುದ್ಧಕ್ಕೆ ನಿಂತಿದ್ದಾರೆ ಭೀಮಸೇನ ದೇವರು, ಆದರೆ ನೀನು ಅವರಿಗೆ ರಾಜ್ಯವನ್ನ ತಿರುಗಿಸಿ ಕೊಟ್ಟು ಬಿಟ್ಟಿ ಅಂದ್ರೆ ಯುದ್ಧ ಮಾಡಬೇಡ ಅಂತ ನಾನು ಹೇಳ್ತೀನಿ, ನನ್ನ ಮಾತು ಭೀಮಸೇನ ದೇವರು ಕೇಳ್ತಾರೆ. ಅದಕ್ಕೆ ಇಲ್ಲಿ ಸಭಾ ಮಂಟಪದಲ್ಲಿ ಜೀವೋತ್ತಮತ್ವ ಪ್ರತಿಪಾದನವನ್ನ ಕೃಷ್ಣ ಮಾಡಿದ್ರೆ ಅಲ್ಲಿ ಸರ್ವೋತ್ತಮತ್ವ ಪ್ರತಿಪಾದನವನ್ನ ಹನುಮಂತ ದೇವರು ಮಾಡ್ತಾರಂತೆ, ಅದಕ್ಕೆ ಅಲ್ಲಿ ವಿರಾಟ ಪರ್ವ, ಇಲ್ಲಿ ಉದ್ಯೋಗ ಪರ್ವ. ಇದೇನ್ರಿ ಹೀಗೆ ಹೇಳ್ತೀನಿ? ಅಲ್ಲೇ ನೀನು ಲೇಖಿನಿ ಬರ್ಕೊಟ್ಟಿದ್ದೆ, ಅಥವಾ ಇನ್ನು ಪೆನ್ನು ಪೇಪರ್ ತಗೊಂಡು ಪತ್ರ ಬರೆದಿದ್ದೆ, ಅಥವಾ ಇನ್ನು ಮ್ಯಾಟ್ರಿನ ಬರೆದಿದ್ನ? ಏನು ಬರೆದಿಲ್ಲ. ರಾಮದೇವರು ಬರೆದು ಕೊಟ್ಟಿಲ್ಲ, ಭೀಮಸೇನ ದೇವರು ಬರೆದು ಕೊಟ್ಟಿಲ್ಲ. ರಾಮದೇವರು ಕೊಟ್ಟಿದ್ದು ಅಂಗುಲಿಯನ್ನ ಅಲ್ಲಿ ಹೇಳೇ ಇಲ್ಲ. ರಾಮದೇವರು ಸೀತಾಮ್ನವ್ರು ನೋಡ್ಕೊಂಡು ಬಾ ಅಂತ ಇಷ್ಟೇ ಹೇಳಿದ್ದು ರಾಮದೇವರು. ಸಭಾಕ್ಕೋಗು, ಅಲ್ಲಿ ಹೇಳು, ಬಾಲ ಬಿಚ್ಚಿ ಕುತ್ತುಗೋ, ಎಲ್ಲರನ್ನ ಕೊಂದಾಕಿ ಬಾ, ಇವೆಲ್ಲ ಹೇಳಿಲ್ರಿ, ಇವೆಲ್ಲ ಹೇಳಿಲ್ಲ. ಸೀತಾಮ್ನವ್ರು ನೋಡ್ಕೊಂಡು ಬಾ ಅಂತ ಇಷ್ಟೇ ಹೇಳಿದ್ದು. ಆದರೆ ಅಲ್ಲಿ ವನ ಯಾಕೆ ಹಾಳು ಮಾಡಬೇಕು, ಅತ್ತಿಕಾಯಿನ ಯಾಕೆ ಕೊಲ್ಲಬೇಕು, ಅಕ್ಷಯ್ ಕುಮಾರನ ಯಾಕೆ ಕೊಲ್ಲಬೇಕು, ಇಂದ್ರಜಿತ್ ಯಾಕೆ ಕಟ್ಸ್ಕೋಬೇಕು, ರಾವಣ ಸಭಾಮಂಟಪಕ್ಕೆ ಹೋಗಿ ಕಪೇ ಕುತೋಶಿ ಕಸ್ಯವ ಅಂತ ಕೇಳಿದರೆ ಇಲ್ಲಿ ಯಾಕೆ ಹೇಳಿ ಬರಬೇಕಿದೆಲ್ಲ ಹೇಳಿದ್ರೆ ರಾಮದೇವರು? ಆ ಪವರ್ ನನಗದ, ಆ ಪವರು ನನಗದ. ನಮ್ಮ ಸ್ವಾಮಿ ಇಡೀ ಕಂಟ್ರೋಲ್ ಮಾಡೋನು, ಅವನು ಅವನು ಕಲೆಕ್ಟರ್ ಇದ್ದಾನೆ, ಎಸ್ ಪಿ ಇದ್ದಾನೆ. ಅವನು ಆರ್ಡರ್ ಕೊಟ್ಟ ಮಾತ್ರ ಡಮ್ 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 ಹೊಡಿಬೇಕಿಲ್ಲಿ, ಫೈರ್ ಅಂತ ಅನ್ಬೇಕಾದ್ರೆ ಇಬ್ಬರು ಆರ್ಡರ್ ಕೊಡಬೇಕು, ಕಲೆಕ್ಟ್ರು ಆರ್ಡರ್ ಹಾಕಬೇಕು, ಎಸ್ ಪಿ ಆರ್ಡರ್ ಹಾಕಬೇಕು. ಎಸ್ ಪಿ ಒಂದೇ ಡಿಸಿಷನ್ ತಗೊಂಬಾಗಿಲ್ಲ, ಕಲೆಕ್ಟರ್ ಒಂದೇ ಡಿಸಿಷನ್ ತಗೊಂಬಾಗಿಲ್ಲ, ಇಬ್ಬರು. ಯಾಕೆ? ಇಡೀ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಮಾಡಬೇಕು. ಏನು ಸುಮ್ಮನೆ ರೆಡ್ ಲೈಟ್ ಕಾರ್ನಾಗ ಕುತ್ಕೊಂಡು ಸೆಲ್ಯೂಟ್ ನಡ್ಸ್ಕೊಂಬೋದಲ್ಲ, ಪೀಸ್ ಆಫ್ ಮೈಂಡ್ ಇರೋ ಅವರಿಗೆ, ಅವ್ರಿಗೆ 24 hours into 360 days, ಅವರಿಗೆ 24x7 ಅಲ್ಲ, 24x360 days ಅವರಿಗೆ.
ಈ ಕಲೆಕ್ಟರ್ಗೆ ಎಸ್ ಪಿಗೆ ಅದು ನೋಡ್ರಿ, ಅಷ್ಟೆ ತಹಸೀಲ್ದಾರ್ಗೆ ಎಮ್ ಎಲ್ ಎಗೆ ಮುನ್ಸಿಪಲ್ಗೆ ತಲೆ ಕೆಟ್ಟದ್ದು ತಾಲೂಕು, ಇನ್ನು ಡಿಸ್ಟಿಕ್ ಬೇರೆ ಕಂಟ್ರೋಲ್ ಮಾಡ್ಬೇಕು ಇವರು. ಅದಕ್ಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರೆಸ್ಟೇ ಇಲ್ರಿ. ಈ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ 13 ತಿಂಗಳ ಸಂಬಳ, ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿರ್ತದೆ ಅವ್ರಿಗೆ 12 ತಿಂಗಳ ಸಂಬಳ ಅಲ್ಲ, 13 ತಿಂಗಳ ಸಂಬಳ ಅವರಿಗೆ. ಯಾಕೆ ಅಂತಂದ್ರೆ ಅವ್ರಿಗೆ ರೆಸ್ಟ್ಲೆಸ್, ಅವ್ರಿಗೆ ವರ್ಕ್ ಮಾಡ್ತಾನೆ ಇರ್ಬೇಕು, ಸಂಡೇನೆ ಇಲ್ಲ ಅವ್ರಿಗೆ, 24/7 ಡ್ಯೂಟಿ ಇದ್ದೇ ಇರ್ತದೆ, ಇವರಾಗಿ ರಜೆ ಹಾಕೋಬೇಕಷ್ಟೇ ಅವರು. ಆದರೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಕಮಿಷನರ್ ಆರ್ಡರ್ ಕೂಡ ಬೇಡ, ಎಸ್ ಪಿನೂ ಬೇಡ, ಸರ್ಕಲ್ ಇನ್ಸ್ಪೆಕ್ಟರ್ ಕೊಡ್ಬೋದು. ಚಾರ್ಜ್ ಹಾಕ್ಬಿಡ್ತಾರೆ, ಚಾರ್ಜ್ ಅಂದ್ಬಿಟ್ಟು ಸಾಕು, ಲಾಠಿ ಚಾರ್ಜ್ ಮಾಡಿಬಿಡ್ತಾರೆ. ಆದರೆ ಫೈರ್ ಅನ್ನಬೇಕಾದ್ರೆ ಗೋಲಿಬಾರ್ ಏನಾರು ಆಗಿತ್ತು ಅಂತಂದ್ರೆ ಟಿಯರ್ ಗ್ಯಾಸ್ ಬಿಡ್ಲಿಕ್ಕೂ ಇವ್ರಿಗೆ ಅಧಿಕಾರ ಇಲ್ಲ. ಹೌದಲ್ಲ, ಇವತ್ತಿನ ದಿವಸ ನಾನು ಆಗಿದ್ದೇನೆ. ನನ್ನ ಬಲ ಏನು ಅಂತ ತೋರಿಸ್ಲಿಕ್ಕೆ ಸಾಕು, ಇಂದ್ರಜಿತ್ತನ್ನ ನಾನು ಕೊಂದು ಹಾಕಿಬಿಡುತ್ತಿದ್ದೆ, ಆದರೆ ನಿನ್ನ ನೋಡ್ಲಿಕ್ಕೆ ನಾನು ಬಂದೀನಿ ಇವತ್ತು. ನನ್ನ ಬಲನೇ ಇಟ್ಟು ನೋಡಿಬಿಟ್ಟೆ, ಟೂ ಟೌನ್ ಪೊಲೀಸ್ ಸ್ಟೇಷನ್ಗೆ ಇಟ್ಟಿರಬೇಕಾದ್ರೆ, ಸರ್ಕಲ್ ಇನ್ಸ್ಪೆಕ್ಟ್ರಿ ಇಟ್ಟಿರಬೇಕಾದ್ರೆ, ಇನ್ನ ನಮ್ಮಪ್ಪ ಎಸ್ ಪಿ ಹೋಮ್ ಮಿನಿಸ್ಟರ್ ನಮ್ಮಪ್ಪ ಹೇಗಿರಬೇಕು ಲೆಕ್ಕ ಹಾಕೊಂಡು. ಅಶೋತಿ ಕೋಟಿ ಉತ್ತಮ 88 ಕೋಟಿ ಸೇನಾಪತಿಗಳು ಕೊಂದಾಕೇನೆ ನಿರಾಯುಧನಾಗಿ. ನನಗೆ ಬಲ ಕೊಟ್ಟವನು ಅವನಿದ್ದಾನೆ, ಬಲಶಬ್ದ ವಾಚ್ಯನಿದ್ದಾನೆ, ಅವನು ಬಂದ ಅಂದ್ರೆ ನೀನು ಉಳಿಯೋದೇ ಇಲ್ಲ. ಅದಕ್ಕೆ ಇವತ್ತು ಬಲ ತೋರಿಸಿನಿ, ತಂದು ಒಪ್ಪಿಸಿಬಿಡು ಅಂತ. ಒಪ್ಪಲಿಲ್ಲ, ಅದೇ ಮಾತು ಕೃಷ್ಣ ಅಂತ ಇದ್ದಾನೆ. ಧೃತರಾಷ್ಟ್ರ ತಪ್ಪು ಮಾಡ್ತಾ ಇದ್ದ ಇವತ್ತಿನ ದಿವಸ ಏನು ಅಂದ್ರೆ, ಭೀಮಸೇನೆ ದೇವರ ಬಗ್ಗೆ ನೋಡಿದ್ದೆ ನೀನು, ನಿನ್ನ ಮಗ ವಿಷದ ಲಡ್ಡಿಗೆಯನ್ನು ಹಾಕಿ ತಿನ್ನಿಸಿದ, ಹೇಗೆ ಬಂದರು ಭೀಮಸೇನ ದೇವರ ಮೇಲಕ್ಕೆ, ಅರಿಗಿನ ಮನೆಯೊಳಗೆ ಬಿಟ್ಟು ಸುಡಿಸ್ದಿ, ಪಗಡಿ ಆಡಿಸ್ದಿ, ವನವಾಸಕ್ಕೆ ಕಳಿಸ್ದಿ, ಹೌದಾ? ಕೀಚಕ ಸತ್ತಾನೇ ಅಂತ ನ್ಯೂಸ್ ಪೇಪರ್ ಒಳಗೆ ಹೆಡ್ಡಿಂಗ್ ಬಂದ್ಬಿಡ್ತು. ಕೀಚಕ ಹತನಾದ ಎಲ್ಲಿ, ವಿರಾಟ ನಗರದೊಳಗೆ. ಫಸ್ಟ್ ಟೈಮ್ ಆಟ ಅಟ್ಯಾಕ್ ಅಟ್ಯಾಕ್ ಆಗೋಯ್ತು ನೋಡಿ ಇವರಿಗೆ. ಸತ್ತಿದ್ದ ಕೀಚಕ ಭೀಮಂಚ ಬಲಭದ್ರಂಚ ಮದ್ದರಾಜಸ್ಸಿ ವೀರ್ಯವಾನ್, ಒಂದು ಭೀಮಸೇನ್ ದೇವರು, ಎರಡನೇದು ಬಲರಾಮ್ ದೇವರು, ಮೂರನೇದು ಶಲ್ಯ, ನಾಲ್ಕನೇದು ಕೀಚಕ, ಐದನೇವನು ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ. ಆದ್ರೆ ಮಹಾಬಲಿಷ್ಠ ಸತ್ತಿದ್ದು ಕೀಚಕ ಸತ್ತಾನೆ, ಕೀಚಕನ ಕ್ರಮಕ್ಕೆ ಯಾರು ಹೋಗಾಗಿಲ್ಲ. ಕೀಚಕನ ಸಂಹಾರ ಮಾಡಬೇಕಾದರೆ ಈ ಮೂರು ಜನನೆ ಮಾಡಿರ್ಬೇಕು, ಒಂದು ಭೀಮಸೇನ್ ದೇವರು, ಇಲ್ಲ ಬಲರಾಮ್ ದೇವರು, ಇಲ್ಲ ಶಲ್ಯ. ಫಸ್ಟ್ ಟ್ರಂಕಾಲ್ ಬುಕ್ ಮಾಡ್ದ, ಎಲ್ಲಿಗೆ, ಮದ್ರಾಸಿಗೆ ಮಾಡ್ದೆ ಅವನು ಟ್ರಂಕಾಲ್. ಯಾಕೆ, ಮದ್ರದೇಶ, ಮದ್ರಾಸ ಮದ್ರಾಸು ತಮಿಳ್ನಾಡು, ಅಲ್ಲಿಗೆ ಫೋನ್ ಮಾಡ್ದ, ಶಲ್ಯ ಎಲ್ಲಿದ್ದಿ ಅಂದ, ನಾ ಊರು ಬಿಟ್ಟೆ ಹೋಗಿಲ್ಲ ಅಂದ. ನೆಕ್ಸ್ಟ್ ಇನ್ನೊಂದು ಟ್ರಂಕಲ್ ಮಾಡ್ದ, ಫಸ್ಟ್ ಟ್ರಂಕಲ್ ಮಾಡ್ದ, ಅರ್ಜೆಂಟ್ ಟ್ರಂಕಲ್. ಈಗ ಟ್ರಂಕ್ ಇಲ್ಲ, ಖಾಲಿ ಯಾತ್ರದಿಲ್ಲ, ಎಲ್ಲ ಪಟ್ಟೆ 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 ಮೊಬೈಲ್ ಹೊಡೆಯಲು ಏನು ಗೊತ್ತಿದೆ ಇವತ್ತು, ಟ್ರಂಕಾಲ್ ಬುಕ್ ಮಾಡ್ರೆ ಗೊತ್ತಿತ್ತು, ಅದೆಲ್ಲ ನಂಬರ್ ಇಡಬೇಕು ಕೊಡಬೇಕು, ಈ ನಂಬರಿಗೆ ಮಾಡಿ ಪಿ ಪಿ ಕಾಲ್ ಬೇರೆ ಇಡಬೇಕು, ಆ ಪಿ ಪಿ ಕಾಲ್ ಕರೆಸ್ಬೇಕು ಅವನು ಅಲ್ಲಿವರೆಗೆ. ಅದು ಬುಕ್ ಮಾಡಿದಾಗ ಇನ್ನೊಂದು ಫೋನ್ ಮತ್ತೆ ಬರೋದು ಇನ್ಕಮಿಂಗೇ ಇಲ್ಲ. ಟ್ರಂಕಾಲ್ ಬುಕ್ ಮಾಡಿಬಿಟ್ರೆ ಈ ಫೋನಿಗೆ ಒಂದು ಕಾಲು ಬರಲ್ರಿ. ಟ್ರಂಕಾಲ್ ಬುಕ್ ಆದಮೇಲೆ ಅಲ್ಲಿ ಸೀಕ್ರೆಟ್ ಮಾತಾಡೋಗಿಲ್ಲೇ ಇಲ್ಲ, ಮಧ್ಯೆ ಅವ್ರು ಸೇರ್ಕೊಂಡ್ಬಿಡ್ತಾರೆ ಆಪ್ರೇಟರ್. ಟೈಮ್ ಇಸ್ ಓವರ್ ಅನ್ಬೇಕು ಅಂತ ತಕ್ಷಣ ಎಕ್ಸ್ಟೆನ್ಷನ್ ಪ್ಲೀಸ್ ಅಂತ ಇವ್ರು ಹೋದಿರ್ಬೇಕು, ಗೊತ್ತಿಲ್ಲ ನಾ ಟೈಮ್ ಮಾಡ್ತಾವನು. ಅಲ್ಲ ಟ್ರಂಕಾಲ್ ಆಗಿತ್ತು ಇಲ್ಲ, ಅದನ್ನ ಹೋಯ್ತಲ್ಲ ಪಟ್ಟ ಪಟ್ಟ ಬಿಡ, ಈ ಮೊಬೈಲ್ ಬಂದಿರೋ ಕಾಲಿಗೆ ಟ್ರಂಕ್ ಏನು ಖಾಲಿಡೆ, ಎಲ್ಲ ಟ್ರಂಕ್ ಆಚಿ ತೊಗೊಂಡೋಗ ಕಟ್ಟಿಗೆ ಅಲ್ಲ ಎಕ್ಸ್ಟೆನ್ಷನ್ ಪ್ಲೀಸ್ ಅನ್ಬೇಕು, ಅವ್ನು ಚುಚ್ಚಬೇಕು ಅಂತ ಅದಕ್ಕೆ ಆಪ್ರೇಟರ್. ಎಷ್ಟು ಎಲೆಕ್ಟ್ರಾನಿಕ್ ಎಷ್ಟು ಫಾಸ್ಟ್ವರ್ಡ್ ಆಗಿದೆ ಎಂಬುದು ಎಷ್ಟು ನೋಡ್ರಿ. ಆದರೆ ಎರಡನೇದು ಬುಕ್ ಮಾಡ್ದ, ಎಲ್ಲಿಗೆ, ದ್ವಾರಕಕ್ಕ. ಬಲರಾಮ್ ದೇವರು ನಾ ಇಲ್ಲೇ ಇದ್ದೀನಂದ್ರು, ಸತ್ತಿದ್ದ ಕೀಚಕ ಬಲರಾಮ್ ದೇವರು ಹೋಗಿಲ್ಲ, ಶಲ್ಯ ಅಲ್ಲೇ ಇದ್ದಾನೆ ಅಂದ ಬಿಟ್ಟು ಹೇಳ್ಕೊಂಡ ಪಟ್ಟೆ ಮಾಟಟ್ಯಾಕ್. ಹಾಗಾದ್ರೆ ಹುಡುಕಬೇಕು, ಅಲ್ಲಿದ್ದಾರಂತೇನು ಗ್ಯಾರಂಟಿ? ಭೀಷ್ಮಾಚಾರ್ಯ ಅಂದ್ರು ದುರ್ಯೋಧನ ಒಂದು ಫಾರ್ಮುಲಾ ಹೇಳ್ಬಿಡ್ತೀನಿ,
ಅದನ್ನು ತಿಳ್ಕೊಂಬಿಡು. ಏನು ತಾತ, ಯಾವ ಊರೊಳಗೆ ವಿಧವಾ ಸ್ತ್ರೀಯರಿಲ್ಲ, ಯಾವ ಊರೊಳಗೆ ವಿಧುರಿಲ್ಲ, ಯಾವ ಊರಿನೊಳಗೆ ಅಪ್ಪ ಅಮ್ಮ ಎದುರು ಮಾತಾಡ್ತಾ ಇಲ್ಲ, ಯಾವ ಊರಿನ ಮಂದಿರಗಳಲ್ಲಿ ಧನುರ್ಮಾಸ ಮಕರ ಮಾಸ ದೇವರು ಬ್ರಾಹ್ಮಣರು ಹವನ ಹೋಮ ಯಾಗ ನಡೀತಾ ಇದೆ, ಯಾವ ಊರೊಳಗೆ ಅಸಂತುಷ್ಟೋ ದ್ವಿಜೋ ನಷ್ಟ ಎಲ್ಲಿ ಇಲ್ಲ, ಯಾವ ಊರೊಳಗೆ ಮಳಿ ಬೆಳಿ ಸಕಾಲಕ್ಕೆ ಆಗ್ತಾ ಅಂದ್ರೆ ಅಲ್ಲೇ ಧರ್ಮರಾಜನಿದ್ದಾನೆ. ಅದಕ್ಕೆ ಇದು ಯಾಕೆ ಹೇಳಿದ್ದು ಅಂದ್ರೆ ವಿರಾಟ ಪರ್ವ ಅಂದ್ರೆ ಮಳಿ ಬರ್ತು ಅಂತಾರಲ್ಲ, ಯಾತಕ್ಕ ವಿರಾಟ ಪರ್ವಕ್ಕೂ ಮಳಿಗೂ ಏನ್ ಸಂಬಂಧ ಅಂದ್ರೆ ಗೋಕ್ಲಷ್ಟಮಿ ಇಮಾಮ್ ಸಾಬಿಗೂ ಏನ್ ಸಂಬಂಧ ಅಂದಾಗಾಯ್ತು. ಇಮಾಮ್ ಸಾಬಿ ಮುಸಲ್ಮಾನರು ಅಂತೀರಿ, ನಾವು ಸಾಬಿ ಅಂತೀವಿ, ತುರುಕುರು ಅಂತೀವಿ. ಇಮಾಮ್ ಸಾಬಿ ಮುಲ್ಲಾ ಸಾಬಿ ಅಂತ ಅವನ ಹೆಸರು. ಆ ಮುಲ್ಲಾ ಸಾಬಿ ಹೇಳಿದ ಮಾತು ನಮ್ ಜನ ಕೇಳ್ತಾರೆ, ನಮ್ಮವರು ಹೇಳಿದ್ದು ಕೇಳಲ್ಲ, ನಮ್ಮ ಗುರುಗಳ ಮಾತು ಹೇಳಿದ್ದು ಕೇಳಲ್ಲ. ಬನ್ರಪ್ಪ ರಾಯರ ಮಠಕ್ಕೆ ನಮಸ್ಕಾರ ಹಾಕ್ರಿ, ಸಂದರ್ಶನ ಮಾತ್ರದಲ್ಲಿ ಮಹತ್ಪಾಪ ಕರಿದೋಡಿಸಲಾಪ, ಖುಷಿಯಲ್ಲೆನ್ನಾಣೆ ಪಾದ ಸ್ಮರಣೆ ಮಾಡದವನೇ ಪಾಪಿ ನಾ ಹೇಳುವ ಸ್ಥಾಪಿ. ಶ್ರೀಧ ವಿಠಲನ ಸನ್ನಿಧಾನ ಪಾತ್ರ ಖುಷಿಯಲ್ಲೆನ್ನಾಣೆ ಸುಳ್ಳು ಮಾತಾಡಲ್ಲ, ಯಾಕೆ ಶ್ರೀಧ ವಿಠಲನ ಸನ್ನಿಧಾನ ಪಾತ್ರ ಹೇಳಾರಂದ್ರೆ ರಾಯರ ಮಠಕ್ಕೆ ಬರೋದೇ ಇಲ್ಲ. ಯಾವನೋ ಚಾವುಸೇನ್ ಬಾವುಸೇನ ತೊಡಿತಾ ಇರ್ತಾನೆ ನಮ್ಮ ನವಲ್ಗಿರಿ ತಗೊಂಡು, ಆ ಬಾಸ ಅವನು ಇಮಾಮ್ ಸಾಬಿ, ಆ ಸಾಬಿ ಹತ್ರ ಹೋಗಿ ಬರ್ತಾರೆ. ನಮ್ಮೂರು ಹೋಗ್ತಾರ್ರಿ, ಬುದ್ಧಿ ಇಲ್ಲ ರೀ ಅವರಿಗೆ, ಬುದ್ಧಿ ಇಲ್ಲ. ಕರೆ ಬಟ್ಟೆ ಉಟ್ಕೊಂಬೋದು ಶುರುವಾಯಿತು, ಶುರುವಾಗೋಯ್ತು ಕರೆ ಬಟ್ಟೆ ಉಟ್ಕೊಂಬೋದು. ಧನುರ್ಮಾಸ ಯಾವ ಮಂದಿರಕ್ಕೆ ಹೋಗಲಿ, ಯಾವ ಗುಡಿಗೆ ಹೋಗಲಿ, ಯಾವ ಕ್ಷೇತ್ರಕ್ಕೆ ಹೋಗಲಿ, ಅವ್ರದೇ ಹಾವಳಿ. ಈ ಡಿಸೆಂಬರ್ ಜನವರಿ ಬಂತು ಅಂತಂದ್ರೆ ಮಡಿನೇ ನಡೆಯಲ್ಲ ರೀ, ಮಡಿನೇ ನಡೆಯಲ್ಲ. ಉಡುಪಿ ಅವರೇ, ಮುಳುಬಾಗಲು ಅವರೇ, ಮಂಚಾಲಿ ಅವರೇ, ಎಲ್ಲಿ ನೋಡಿದ್ರು ಅವರೇ ಕರೆ ಬಟ್ಟಿ ಕರೆ ಬಟ್ಟಿ ಕರೆ ಬಟ್ಟಿ ಹೋಗಲಿ. ನಮ್ಮ ಜನ ಹೋಗ್ತಾರ್ರಿ, ಏನ್ ದಾಡಿರಿ ಇವರಿಗೆ, ಒಂದು ನಮಸ್ಕಾರ ಹಾಕ್ರಿ, ಒಂದೇ ನಮಸ್ಕಾರ ಹಾಕ್ರಿ, ಮೂರು ಜನಕ್ಕೆ ಹಾಕ್ರಿ, ಬೇರೆ ಹಾಕ್ಬೇಡಿ, ಮೂರು ಜನಕ್ಕೆ ಹಾಕ್ರಿ, ಒಂದು ವೇದವ್ಯಾಸ ದೇವ್ರಿಗೆ ಹಾಕ್ರಿ, ಒಂದು ಮಧ್ವಾಚಾರ್ಯ ಹಾಕ್ರಿ, ಒಂದು ಗುರುಗಳಿಗೆ ಹಾಕ್ರಿ, ಸಾಕು. ಗುರುಗಳು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಆ ಗುರುಗಳ ಸನ್ನಿಧಾನ ಎಲ್ಲ ಈ ಗುರುಗಳ ಹತ್ರದ, ಒಂದು ರಾಯರ ನಮಸ್ಕಾರ ಹಾಕಿರಿ, ಸರ್ವಯಾತ್ರಾ ಫಲಾವಾಪ್ತಿತ ಶಕ್ತಿ ಪ್ರದಕ್ಷಿಣೆ ಒಂದು ನಮಸ್ಕಾರ ಹಾಕ್ರಿ ಸಾಕು. ಅಪರ್ಣಾಚಾರ್ಯ ಅಂತಾರೆ, ರಾಯರ ಬಗ್ಗೆ ಹೇಳಕ್ಕೆ ಹೊರಟಿನಲ್ಲ, ನಾನೇನು ಹೇಳಲಿ, ನಾನು ರಾಯರ ಬಗ್ಗೆ ನಮ್ಮ ಎಂಜಿಲ ಬಾಯಿಲೆ ವರ್ಣನಾನೆ, ನಾನೇನು ಮಾಡಬಲ್ಲೆ, ರಾಯರ ಮಹಿಮಾ ನಂಗೇನೂ ಗೊತ್ತಿಲ್ಲ ಅಂತಾರೆ. ಯತ್ಪಾದ ಕಂಜರದ ಪರಿಭೂಷಿತಾಂಗ ಯತ್ಪಾದ ಪದ್ಮ ಪರಿಮಾನದ ಮಾನಸಾಯಿ, ರಾಯರ ಪಾದವನ್ನ ಭಜನ ಮಾಡತಕ್ಕಂತ ಭಕ್ತರಿದ್ದಾರಲ್ಲ, ಆ ಭಕ್ತರ ಮಹಿಮಾನೇ ಹೇಳಲಿಕ್ಕೆ ನನಗಿನ್ನೂ ಸಾಕಾಗಿಲ್ಲ ಟೈಮು, ಇನ್ನು ರಾಯರ ಬಗ್ಗೆ ನಾನೇನು ಹೇಳಬಲ್ಲೆ ಅಂತ ಅಪ್ಪಣಾಚಾರ್ಯ ಹೇಳಿದ ಮೇಲೆ ನಾವು ಯಾಗಿಡುತ್ತೊಪ್ಪಲಪ್ಪ ಇನ್ನು. ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಕಲ್ಪವೃಕ್ಷ ಕಾಮಧೇನಾದರೂ ಸ್ವಲ್ಪ ಆಲೋಚನೆ ಮಾಡಿದಂತೆ ಕೊಡ್ಲಿಕ್ಕೆ, ಆದರೆ ರಾಯರು ಆಲೋಚನೆ ಮಾಡಲ್ಲಂತ ಬಂದು ಬಂದವರಿಗೆ ಮೊದಲು ಶಾಪಾನುಶಕ್ತ ನನ್ನ ಮದಕ್ಕೆ ಆಚೆ ನಮ್ಮ ಗುಳೇಚಾರ ಅಂತಿದ್ರು. ಗುಳಿ ಕೃಷ್ಣಮೂರ್ತಾಚಾರ್ಯ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರು ರೀ, ದೊಡ್ಡ ವಿದ್ವಾಂಸರು, ಲಕ್ಷ ಶ್ಲೋಕ ಭಾರತ, ಲಕ್ಷ ಶ್ಲೋಕ ಬಾಯಾಗಿತ್ತು ಅವರಿಗೆ, 18,000 ಭಾರತ ಭಾಗವತ ಬಾಯಾಗಿತ್ತು. ನೀವು ಯಾವುದಾದ್ರು ಒಂದು ಪಂಕ್ತಿ ಹೇಳಿಬಿಟ್ರಿ ಅಂದರೆ ಅದನ್ನು ಪೂರ್ಣ ಮಾಡಿಬಿಟ್ಟು, ಈ ಪರ್ವದ್ದು ಈ ಅಧ್ಯಾಯದ್ದು ಈ ಶ್ಲೋಕ ಇದು, ಈ ಸ್ಕಂದದ್ದು ಈ ಅಧ್ಯಾಯದ ಶ್ಲೋಕ ಅಂತ ಪಟ್ಟನೇ ಹೇಳಿಬಿಡ್ತೀವಿ ನಮ್ಮ ಗುಳಾಚಾರ ಅಂತ ಪುರಾಣಿಕ ದೊಡ್ಡ ವಿದ್ವಾಂಸರು. ಆಗರ್ಭ ಶ್ರೀಮಂತರು ಅಂತಾರಲ್ಲ, ಆಗರ್ಭ ಪಂಡಿತರು ಅವರಂತಿದ್ರು. ರಾಯರ ಹತ್ರ ಬಂದು ಒಂದು ನಮಸ್ಕಾರ ಹಾಕಿದ್ರು ಸಾಕು, ಯಾಕೆ ಅಂದರೆ ಎಲ್ಲರಲ್ಲೂ ಕೂಡ ಒಂದೊಂದು ಉಪಾಸ್ಯ ಮೂರ್ತಿ ಇದ್ರೆ, ರಾಯರಲ್ಲಿ 5 ಉಪಾಸ್ಯ ಮೂರ್ತಿ ಅವ. ಯಾವ್ಯಾವುದು? ರಾಮ, ಕೃಷ್ಣ, ಕೃಷ್ಣ ನರಹರಿ ಹೈಗ್ರೀವ, 5 ರೂಪ ಅವನು. ರಾಮ ಕೃಷ್ಣ ಕೃಷ್ಣ ನರಹರಿ ಹೈಗ್ರೀವ, ರಾಮ ರಾಮಚಂದ್ರದೇವರು, ಕೃಷ್ಣ ಕೃಷ್ಣ ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ ಗೋಪಾಲ ಕೃಷ್ಣ ವೇದವ್ಯಾಸ ದೇವರು, ಇನ್ನು ನರಹರಿ ನರಸಿಂಹದೇವರು ಹೈಗ್ರೀವ ದೇವರು. ಈ ಹೈಗ್ರೀ ದೇವರು ಅದಕ್ಕೆ ರಾಯರ ಮೇಲೆ ಸ್ತೋತ್ರ ಮಾಡಿರೋ ಕಾಲಕ್ಕೆ ಆ ರಾಯರ ಸ್ತೋತ್ರ ಅಲ್ಲಂಥದ್ದು, ಅದೆಲ್ಲ ಪರಮಾತ್ಮನ ಬಗ್ಗೆ ಅದಂತೆ.
ಜೀವೇಶ ವೇದ ಗುಣ ಪೂರ್ತಿ ಜಗತ್ಸು ತತ್ವ ನಿಚೋಚ್ಯ ಭಾವ ಮಕರ ಗಣೇಶ ಸಮೇತ. ಎಲ್ಲ ಪರಮಾತ್ಮನ ಬಗ್ಗೆ ಅದ ಕೊನೆಗೆ ಬರ್ತಾರೆ. ಯೋ ಭಕ್ತ ಗುರುರಾಘವೇಂದ ಚರಣಧ್ವಂಸ ಬಂದು ನಿಂತ್ಕೊಂಡು ವಿಭೂತಿರತ್ತಲ್ಲ ಅಂದರು. ಮುಂದೆ ಶಬ್ದವೇ ಹೊರಡಲಿಲ್ಲ ಅಪರ್ಣಾಚಾರ್ಯ, ಶಬ್ದವೇ ಹೊರಡಲಿಲ್ಲ, ಪೂರ್ಣ ಆಗಲಿಲ್ಲ ಸ್ತೋತ್ರ. ಅದಕ್ಕೆ ಏಳು ಅಕ್ಷರವನ್ನ ರಾಯರೇ ಮಾತಾಡಿದಂತೆ, ಸಾಕ್ಷಿ ಹಾಯ ಸ್ತೋತ್ರಾಹಿ, ಏಳು ಅಕ್ಷರ ಸಾಕ್ಷಿ ಹಾಯ ಸ್ತೋತ್ರಾಹಿ, ಏಳು ಅಕ್ಷರ ಬಂತು. ಸಾಕ್ಷ್ಯ ಸ್ತೋತ್ರಹಿ, ಈ ಸ್ತೋತ್ರಕ್ಕೆ ನಾನು ಸಾಕ್ಷಿ ಅಲ್ಲ, ಹೈಕ್ರೇವ ದೇವರ ಸಾಕ್ಷಿ ಇದ್ದಾರೆ ಅಂತ ಅವರೇ ಪೂರ್ಣ ಮಾಡಿಬಿಟ್ರಂತದನ್ನು. ಅದಕ್ಕೆ ಇವತ್ತಿಗೂ ಕೂಡ ನಮ್ಮಲ್ಲಿ ಎರಡು ಶ್ಲೋಕ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಸ್ನಾನ ಆದ ತಕ್ಷಣ ಏನ್ ಶುರು ಮಾಡ್ತೀವಿ ಅಂದ್ರೆ, ಪಂ ತ್ವಸ್ಮನ್ ಬುರವೋ ತವೈರಿ ಬಲವನ್ ಮಾತಂಗ ಮಾತಿ ಈ ಶುರು ಮಾಡ್ತೀವಿ. ಎರಡನೇದು ರಾಯಸ್ತೋತ್ರ ಶುರು ಮಾಡ್ತೀವಿ. ಯಾಕೆ ಅಂದ್ರೆ ಆ ವಾಯುಸ್ತುತಿಗೆ ಅಂಕಿತವನ್ನು ಹಾಕಿದವರೇ ವಾಯುದೇವರಿದ್ದಾರೆ. ಪಂ ತ್ವಸ್ಮನ್ ಬುರವೋ ತವೈರಿ ಬಲವನ್, ಅದಕ್ಕೆ ಸಂಪುಟೀಕಾರ ಹೇಳಬೇಕು ಅಂತಾರೆ. ಆದರೆ ರಾಯರ ಸ್ತೋತ್ರದಲ್ಲಿ ಕೊನೆಗೆ ರಾಯರ ಮಾತಾಡ್ಬಿಟ್ಟಾರೆ, ನಮ್ಮದಲ್ಲಪ್ಪ ಹೈಗ್ರೀವ ಸ್ತೋತ್ರ ಅಂತಂದಾರೆ. ಅದಕ್ಕೆ ಎರಡು ಇವತ್ತಿ ಕೂಡ ಅಷ್ಟೋತ್ರ ಅಂತಂದ್ರೆ ರಾಯರ ಅಷ್ಟೋತ್ರನೇ. ಅಷ್ಟೋತ್ರ ಪುನಶ್ಚರಣೆ ಮಾಡೋದು ಅಂತಂದ್ರೆ ಅದು ವಾಯುಸ್ತಿ ಬೇಗ ಮಾಡ್ಬೋದು, ಆದ್ರೆ ಪುನಶ್ಚರಣೆ ಅಂದ್ರೆ ವಾಯುಸ್ತಿ ಪುನಶ್ಚರಣೆ ಪುನಶ್ಚರಣಿ ಅಷ್ಟೋತ್ರ ಬೇರೆ ಸ್ತೋತ್ರ ಮಾಡಬಾರ್ದಲ್ಲ. ಅಷ್ಟೋತ್ರ ಅಂದ್ರೆ ರಾಯರ ಅಷ್ಟೋತ್ರ ಅಷ್ಟೋತ್ರ. ಅದಕ್ಕೆ ಒಂದು ಜೀವೋತ್ತಮ, ಒಂದು ಭಗವತೋತ್ತಮ, ಇವರಿಬ್ಬರು ನಾವು ಹಿಡ್ಕೊಂಡಿವಿ ಅಂತಂದ್ರೆ ಭಗವಂತ ನಮಗೆ ದರ್ಶನ ಕೊಟ್ಟೇ ಕೊಡ್ತಾನ. ಅದಕ್ಕೋಸ್ಕರವಾಗಿ ನಾವು ಆ ಭಗವಂತನನ್ನ ದರ್ಶನವನ್ನ ಮಾಡಬೇಕಾದ್ರೆ ಮುಖ್ಯ ಬೇಕು ಯಾರು, ರಾಯರ ಅನುಗ್ರಹ. ರಾಯರಂತಾರೆ, ನನಗೆ ಕಂಡಿಲ್ಲ ಪರಮಾತ್ಮ, ನಿನಗೆಲ್ಲಿ ತೋರಿಸ್ಲಪ್ಪ, ನನಗೆ ಕಂಡಿಲ್ಲ, ಆದ್ರೆ ನಮ್ಮ ಗುರುಳಿಗೆ ಕಂಡಾನ ನಮ್ಮಪ್ಪ, ಅದಕ್ಕೆ ನಮ್ಮಪ್ಪನ ಭೇಟಿ ಮಾಡಿಸ್ತೀನಿ ಅಂಥೇಳಿ ವಾಯುದೇವ್ರು ಭೇಟಿ ಮಾಡಿಸ್ತಾರಂತ. ಆ ವಾಯುದೇವ್ರು ಭೇಟಿ ಆಗಬೇಕಾದ್ರೆ ರಾಯರ ಅಪ್ಲಿಕೇಶನ್ ಮೂವ್ ಮಾಡಬೇಕು. ರಾಯರ ಅಪ್ಲಿಕೇಶನ್ ಮೂವ್ ಮಾಡಿದರೆ ನಮ್ಮ ವಾಯುದೇವ್ರ ಅನುಗ್ರಹ ಆಗ್ತದೆ, ಭಾರತೀಶನ ಅನುಗ್ರಹ ಆಗ್ತದೆ. ಭಾರತೀಶನ ಅನುಗ್ರಹ ಆಯಿತು ಅಂದರೆ ನಮ್ಮಪ್ಪನ ಅನುಗ್ರಹ ಆಗೋದು ಭಾಳ ದೂರ ಇಲ್ರಿ, ಭಾಳ ದೂರ ಇಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಅಂತಾನೆ. ಭೀಮಸೇಂದ್ರ ಸಾಧಾರಣ ಅಂತ ತಿಳ್ಕೋಬೇಡ, ಭೀಮಸೇಂದ್ರ ಮಹಾ ದೊಡ್ಡ ವ್ಯಕ್ತಿಗಳು. ಆದರೆ ಅವರೇನಾರ ಯುದ್ಧಕ್ಕೆ ನಿಂತಾರೆ ಅಂತಂದರೆ ನಾಳಿನ ದಿವಸ ನೀನೇ ನಿನ್ನ ಮಕ್ಕಳ ಶ್ರದ್ಧೆ ಮಾಡಬೇಕಾಗ್ತದೆ. ಹೇಳು ನಿನ್ನ ಮಗನಿಗೆ ತಪ್ಪು ಮಾಡ್ತಾ ಇದ್ದಾನೆ ಅಂತ ವಾರ್ತಾ ಹೇಳೋಕ್ಕಿನ್ನ ಮುಂಚೆ ಏನು ಆಯಿತು ಅಂಬೋದು ವಿರಾಟ ಪರ್ವ. ವಿರಾಟ ಪರ್ವ ಅಂಬೋದಕ್ಕೆ ನಾವು ಅದರ ಪೂರ್ವಭಾಗ ಉಪಘಾತ ಹೇಳಿವಿ. ವಿರಾಟ ಪರ್ವ ಕಥಾವನ್ನು ನಾಳೆ ಹೇಳ್ತೀವಿ.